ಕಥಾಲೋಕ ಮಾಲಿಕೆಯಲ್ಲಿ ನೀತಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ಭೀಷ್ಮ ಸಾಹ್ನಿ ಅವರ ಅಧಿಕಾರಿಗೆ ಔತಣ ಎಂಬ ಕಥೆಯನ್ನು ನಾವೀಗ ಕೇಳೋಣ. ಈ ದಿವಸ ಮಿಸ್ಟರ್ ಶ್ಯಾಮನಾಥ್ ಅವರ ಮನೆಯಲ್ಲಿ ಅವರ ಅಧಿಕಾರಿಗೆ ಒಂದು ಔತಣ ಕೂಟವನ್ನು ಏರ್ಪಾಡು ಮಾಡಿದರು. ಅಧಿಕಾರಿಗಾಗಿ ಶ್ಯಾಮನಾಥ ಮತ್ತು ಅವನ ಧರ್ಮಪತ್ನಿ ಇಬ್ಬರು ಕೂಡ ಬೆವರನ್ನು ಹೊರಸ್ಕೊಳ್ಳೋಕೆ ಕೂಡ ಅವರಿಗೆ ಪುರುಸೊತ್ತೇ ಇರಲಿಲ್ಲ. ಹೆಂಡತಿದು ಡ್ರೆಸ್ಸಿಂಗ್, ಅವಳು ಬರೀ ಡ್ರೆಸ್ಸಿಂಗ್ ಗೌನ್ ಹಾಕ್ಕೊಂಡಿದ್ಲು. ಆ ಕೆದಿರಿದಂತಹ ಕೂದಲು ಹೇಗೆ ಅಂದರೆ ಒಳ್ಳೆ ಗಂಟು ಕಟ್ಕೊಂಡ್ಬಿಟ್ಟು ಗೂಡಿನ ಥರ ಅದೆಲ್ಲ ಕೆದರಿದ ಕೂದಲೆಲ್ಲಾನು ಗಂಟು ಕಟ್ಕೊಂಡ್ಬಿಟ್ಟಿತ್ತು. ಅವಳ ಮುಖದಲ್ಲಿ ಎಲ್ಲವೂ ಆಯಾಸ ಅನ್ನತಕ್ಕಂಥದ್ದು, ಅಲ್ಲಿ ಇಲ್ಲಿ ಮುಟ್ಟಿ ಗಿಟ್ಟಿ ಎಲ್ಲ ಮಾಡಿದ್ರಿಂದ ಅದೆಲ್ಲ ಅವಳ ಮುಖಕ್ಕೆ ಒಳ್ಳೆ ಪೌಡರ್ ಥರ ಹಚ್ಕೊಂಡಿರೋ ಹಾಗೆ ಅವೆಲ್ಲನೂ ಕೂಡ ಮೆತ್ಕೊಂಡಿದ್ರು ಕೂಡ ಅದನ್ನು ಒರೆಸ್ಕೊಳ್ಳೋ ಅಷ್ಟು ಕೂಡ ಅವಳಿಗೆ ಅದನ್ನು ಕೂಡ ಅವಳು ಮರೆತೇ ಬಿಟ್ಟಿದ್ಲು. ಮತ್ತು ಮಿಸ್ಟರ್ ಶ್ಯಾಮನಾಥ್ ಸಿಗರೇಟ್ ಮೇಲೆ ಸಿಗರೇಟನ್ನ ಅವ್ರು ಹೊಗೆ ಬಿಡ್ತಾನೆ ಇದ್ರು. ವಸ್ತುಗಳನ್ನೆಲ್ಲನೂ ಕೂಡ ಹೇಗೆ ತಮ್ಮ ಕೈನೆಲ್ಲ ಎಲ್ಲ ಒಂದ್ರ ಪಕ್ಕ ಎಲ್ಲನೂ ಜೋಡಿಸಿ ಇಟ್ಕೊಂಡು ಒಂದು ಕೊಠಡಿ ಒಂದು ಕೊಠಡಿಯಲ್ಲಿ ಇರೋದು ತೊಗೊಂಡೋಗಿ ಇನ್ನೊಂದು ಕೊಠಡಿಗೆ ಅಲ್ಲಿಂದ ತೊಗೊಂಬಂದು ಇಲ್ಲಿಗೆ ಒಳಗೆ ಹೊರಗೆ ಹೊರಗೆ ಒಳಗೆ ಅವರು ಬಹಳ ಗಡಿಬಿಡಿಯಿಂದ ಓಡಾಡ್ತಾ ಇದ್ರು. ಕೊನೆಗೆ 5 ಗಂಟೆ ಆಗುವಷ್ಟೊತ್ತಿಗೆ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಸಿದ್ಧತೆಗಳು ಕೂಡ ಮುಗೀತು. ಕುರ್ಚಿ, ಮೇಜು, ಟೀಪಾಯಿಗಳು ಮತ್ತು ನ್ಯಾಪ್ಕಿನ್ನು, ಹೂವಿನ ಕುಂಡ ಎಲ್ಲಿಡಬೇಕು ಅದೆಲ್ಲ ಅಂಗಳದಲ್ಲಿ ಯಾವ್ಯಾವ ವಸ್ತುನ ಹೆಂಗೆ ಜೋಡಿಸಿರ್ಬೇಕು ಹಂಗೆಲ್ಲ ಜೋಡಿಸ್ಬಿಟ್ರು. ಈ ಡ್ರಿಂಕ್ ತಗೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು, ಎಲ್ರಿಗೂ ಕೂತ್ಕೊಳ್ಳೋದಕ್ಕೆ ಹೇಗೆ ಕೂತ್ಕೋಬೇಕು ಅಂತ ಅದಕ್ಕೆಲ್ಲನೂ ಕೂಡ ಜಾಗವನ್ನು ಸೀಟಿಂಗ್ ಅರೇಂಜ್ಮೆಂಟು ಮಾಡಿಬಿಟ್ರು. ಈಗ ಮನೆಯಲ್ಲಿ ಬೇಡದ ಕೆಲವು ಅಂದರೆ ಬೇಗೇ ಬೇಕು ಆದರೆ ಅದು ಎಲ್ಲರ ಕಣ್ಣಿಗೂ ಬೀಳಬಾರ್ದು ಅಂಥ ವಸ್ತುಗಳನ್ನೆಲ್ಲ ತೆಗೆದುಬಿಟ್ಟು ಅಲ್ಮಾರ್ನ ಹಿಂದೆ ಮುಂಚಿದ ಕೆಳಗೆ ಅಲ್ಲಿ ಇಲ್ಲಿ ಕಾಣಿಸದ ಹಾಗೆ ಅವೆಲ್ಲ ತುರುಕಿ ಬಚ್ಚಿಟ್ಬಿಟ್ರು. ಅಷ್ಟರಲ್ಲಿ ಶ್ಯಾಮನಾಥ್ ಒಂದು ಏನೋ ಯೋಚನೆ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಅಂದ್ಕೊಂಡ್ರು, ಈಗ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಆದರೆ ಮನೇಲಿ ವಯಸ್ಸಾದ ತಾಯಿ ಇದ್ದಾಳಲ್ಲ, ಈಗ ಅವಳ ವಿಷಯ ಹೇಗೆ ಅಂತ ಅನ್ನೋ ಯೋಚನೆ ಅವರಿಗೆ ಬಂತು. ಈ ವಿಷಯದ ಕಡೆ ಅವರು ಬಂದ ತಕ್ಷಣ ಅವರು ತಮ್ಮ ಬುದ್ಧಿವಂತೆಯಾದಂಥ ಹೆಂಡತಿ ಕಡೆಗೆ ಏನು ಮಾಡೋದು ಅಂತ ಅವಳು ಐಡಿಯಾ ಕೊಡ್ತಾಳೇನೋ ಅಂತ ನೋಡಿದ್ರು. ಆಗ ಮಿಸ್ಟರ್ ಶ್ಯಾಮನಾಥ್ ಶ್ರೀಮತಿ ಹೆಂಡತಿ ಕಡೆಗೆ ತಿರುಗಿ ಇಂಗ್ಲೀಷ್ನಲ್ಲಿ ಹೇಳಿದ್ರು, ಈಗ ಅಮ್ಮನ ಏನು ಮಾಡೋಣ ಅಂತ ಕೇಳಿದ್ರು ಅವರು. ಶ್ರೀಮತಿ ಕೆಲಸ ಮಾಡ್ತಾ ಮಾಡ್ತಾನೆ ಅವಳು ಸುಸ್ತಾಗಿದ್ಲು, ಹಾಗೆ ನಿಂತುಕೊಂಡ್ಲು. ಸ್ವಲ್ಪ ಹೊತ್ತಿನ ತನಕ ಯೋಚನೆ ಮಾಡಿದ್ಮೇಲೆ ಹೇಳಿದ್ಲು, ಹೆಂಗಿದ್ರು ಹಿಂದ್ಗಡೆ ಮನೆಯಲ್ಲಿ ಅವ್ರಿಗೊಬ್ಬಳು ಫ್ರೆಂಡ್ ಇದ್ದಾರೆ, ಅವ್ರ ಮನೆಗೆ ಕಳಿಸ್ಬಿಡೋಣ, ರಾತ್ರಿ ಪೂರ್ತಿ ಅವರು ಅಲ್ಲೇ ಇದ್ಬಿಡಲಿ, ನಾಳೆ ಬೆಳಗ್ಗೆ ಇದ್ದು ಅವಳು ಬಂದ್ಕೊಳ್ಳಿ ಅಂತ ಅವಳು ಸಲಹೆ ಕೊಟ್ಲು. ಶ್ಯಾಮನಾಥ್ ಸಿಗರೇಟು ಬಾಯಿನಲ್ಲೇ ಇಟ್ಕೊಂಡಿದ್ರು. ಅವರು ಮುಖವನ್ನು ಹಾಗೆ ಗಂಟು ಹಾಕ್ಕೊಂಡು ಹೆಂಡತಿ ಕಡೆಗೆ ನೋಡ್ತಾ ಹೇಳಿದ್ರು. ಒಂದು ನಿಮಿಷ ಯೋಚನೆ ಮಾಡ್ಬಿಟ್ಟು ಹೇಳಿದ್ರು, ತಿರ್ಗಾ ಮತ್ತೆ ತಳ್ಳೆ ಅಲ್ಲಿ ಆಡಿಸ್ಬಿಟ್ಟು ಹೇಳಿದ್ರು, ಇಲ್ಲ ಇಲ್ಲ ನನಗೆ ಅಲ್ಲಿ ಅವಳನ್ನ ಕಳಿಸೋದಕ್ಕೆ ಇಷ್ಟ ಇಲ್ಲ, ಈಗಷ್ಟೇ ಆ ಮುದುಕಿನ ಇಲ್ಲಿಗೆ ಸದಾ ಸದಾ ಬರೋದನ್ನು ನಾನು ಈಗಷ್ಟೇ ತಪ್ಪಿಸಿದ್ದೀವಿ ಅಷ್ಟೇ, ಮತ್ತೆ ತಿರ್ಗಾ ಇವರಿಬ್ಬರು ಓಡಾಟ ಮತ್ತೆ ಶುರು ಆಗಿಬಿಡುತ್ತೆ. ಈವಾಗ ತಾನೇ ಕಠಿಣತೆಯಿಂದ ಒಂದು ತಹಬಂದಿಗೆ ಬಂದಿದೆ, ಒಂದು ಹದ್ದು ಬಸ್ನಲ್ಲಿ ಇದ್ದಾರೆ, ನಾ ಹೇಳ್ದಂಗೆ ಕೇಳ್ಕೊಂಡು ಹೋಗದೆ ಬರದೆ ಅಮ್ಮ ಇದ್ದಾಳೆ, ಈಗ ತಿರ್ಗಾ ಅಲ್ಲಿ ಹೋಗೋಕೆ ಬಿಟ್ಟರೆ ದಿನ ಹೋಗೋಕೆ ಶುರು ಮಾಡಿಬಿಡ್ತಾಳೆ, ಆದ್ದರಿಂದ ಈ ಒಂದು ಕೆಲಸ ಮಾಡೋಣ, ಅಮ್ಮಂಗೆ ಹೇಳು ಬೇಗ ಊಟ ಮಾಡಿಬಿಟ್ಟು ಸಾಯಂಕಾಲನೇ ಹೋಗ್ಬಿಟ್ಟು ಅವಳು ತನ್ನ ರೂಮ್ನಲ್ಲಿ ಸೇರ್ಕೊಂಡ್ಬಿಡಲಿ ಅಂತ. ಹೆಂಗಿದ್ರು ಅತಿಥಿಗಳು ಬರೋದಕ್ಕೆ 8 ಗಂಟೆ ಆಗುತ್ತೆ, ಅದಕ್ಕೆ ಮೊದಲು ಅವಳು ತನ್ನ ಕೆಲಸಗಳೆಲ್ಲನೂ ಹೊರಗಡೆಯೆಲ್ಲ ಮುಗಿಸ್ಕೊಂಡ್ಬಿಟ್ಟು ರೂಮ್ ಹೊರಗೆ ಹೋಗಿ ಸೇರ್ಕೊಳ್ಳಿ ಅಂತ ಹೇಳ್ತಾನೆ ಅವನು. ಸರಿ, ಸಲಹೆ ಏನು ಸರಿಯೇ ಆಗಿತ್ತು, ಇಬ್ಬರಿಗೂ ಅದು ಒಪ್ಪಿಗೆನು ಆಯಿತು. ಆದರೆ ಅವರ ಹೆಂಡತಿ ಧೈರ್ಯ ಮಾಡಿ ಹೇಳಿದ್ಲು, ಅವಳೇನೋ ಮಲ್ಕೊಂಡ್ಬಿಡ್ತಾಳೆ, ಅವಳಿಗಾದರೆ ನಿದ್ದೆನಲ್ಲಿ ಅವಳು ಗೊರಕೆ ಹೊಡಿತಾಳಲ್ಲ, ಆ ಗೊರಕೆಯನ್ನು ತಪ್ಪಿಸೋದು ಹೇಗೆ, ಅವಳು ಹೊಡೆಯೋ ಗೊರಕೆ ಈ ಹೊರಗಡೆಗೆ ನಾವು ಕೂತ್ಕೊಳ್ತೀವಲ್ಲ ಅಂಗಳದವರೆಗೂ ಕೇಳಿಸುತ್ತೆ, ಹೆಂಗಿದ್ರು ಅವರೆಲ್ಲ ಊಟ ಮಾಡಬೇಕು ಅಂದರೆ ಈ ಡೈನಿಂಗ್ ಹಾಲ್ಗೆ ಬಂದೇ ಬರ್ತಾರೆ,
ಊಟ ಮಾಡಬೇಕಾದ್ರೆ, ಆವಾಗ ಇವಳು ಗೊಗ್ಗೆ ಹೊಡೆಯೋ ಶಬ್ದ ಅಲ್ಲಿ ಕೇಳಿಸುತ್ತೆ ಅಂತ ಅವಳು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದ್ಲು. ಸೊ ಆದ್ದರಿಂದ ಅವಳಿಗೆ ಹೇಳ್ಬೋಣ, ಇವತ್ತು ನೀನು ಒಳಗಡೆಯಿಂದ ರೂಮ್ಗೆ ಬೋಲ್ಟ್ ಹಾಕ್ಕೊಂಬಿಡು, ನಾನು ಹೊರಗಡೆಯಿಂದ ಸಿಲ್ಕ್ ಹಾಕ್ಕೊಂಬಿಡ್ತೀನಿ ಅಂತ. ಆದ್ದರಿಂದ ನಾನು ಅಮ್ಮನಿಗೆ ಹೇಳಿಬಿಡ್ತೀನಿ, ನೀ ಹೋಗಿ ಒಳಗಡೆಗೆ ಹೋಗಬೇಕು, ಆದರೆ ನಿದ್ದೆ ಮಾಡಬಾರ್ದು, ಅಲ್ಲಿ ನೀನು ಕೂತ್ಕೊಂಡೇ ಇರಬೇಕು ಅಂತ ಹೇಳ್ಬಿಡ್ಲಾ ಅಂತ ಹೆಂಡತಿನ ಕೇಳ್ತಾನೆ. ಆಮೇಲೆ ಇವಳು ಹೋಗಿ ಅವ ಏನಪ್ಪ ಅಂದರೆ, ಅವಳು ಹೋಗಿ ಮಲಕ್ಕೊಂಡ್ಬಿಟ್ರೆ ಇನ್ನು ಡಿನ್ನರ್ಗೆ, ಡಿನ್ನರ್ ಅನ್ನತಕ್ಕಂಥದ್ದು ಎಷ್ಟು ಹೊತ್ತಿನವರೆಗೆ ಆಮೇಲೆ ಆಗುತ್ತೋ ಮುಗಿಯುತ್ತೋ, 11 ಗಂಟೆ ಅಂತೂ ಖಂಡಿತ ಆಗ್ಬಿಡುತ್ತೆ. ಅಲ್ಲಿವರೆಗೂ ಈ ಡ್ರಿಂಕ್ಸ್ ತಗೊಳ್ಳೋದೇನೆ, ಆ ಡ್ರಿಂಕಿಂಗ್ ಇದನ್ನು ಕುಡಿದ ಪಾರ್ಟಿನೇ ಅಷ್ಟೊತ್ತಾಗುತ್ತೆ, ಇನ್ನು ಆಮೇಲೆ ತಾನೇ ಊಟದ್ದೆಲ್ಲ ಅಂತ ಅಂದ್ಕೊಂಡ್ರು. ಶ್ಯಾಮನಾಥನಿಗೆ ಒಂದು ಸ್ವಲ್ಪ ಬೇಸರನ ಆಯಿತು. ಅವನು ಹೆಂಡತಿ ಕಡೆ ಕೈ ತೋರಿಸ್ಕೊಂಡು ಹೇಳಿದ, ಒಳ್ಳೆಯದು ಕೆಟ್ಟದ್ದು ಏನೂ ಇದೇ ಇಲ್ಲ, ನಾನು ಅವಳು ಹೋಗ್ತೀನಿ ಇಲ್ಲ ನಮ್ಮ ಅಣ್ಣನ ಮನೆಗೆ, ಹೋಗಿದ್ರೆ ನಿನಗೇನು ಹೋಗ್ತಿತ್ತು, ಈಗ ಅಲ್ಲಿದ್ದರೆ ನಮಗೆ ಸಮಸ್ಯೆನೇ ಇರ್ತಿರ್ಲಿಲ್ವಾ ಅಂತ, ನೀನು ತುಂಬ ಒಳ್ಳೆಯವಳು ಅನ್ನಿಸ್ಕೊಳ್ಳೋಕ್ಕೋಸ್ಕರ ಮುದ್ದಿದ್ದಲ್ಲಿ ಮುಸ್ಲಿ ಹಾಕಿ ನೀನು ಅಮ್ಮನಲ್ಲೇ ಇರಲಿ ಅಂತ ಯಾತಕ್ಕೆ ಹೇಳಿದೆ ಅಂತ ಕೇಳಿದ. ಅಯ್ಯೋ, ನಿಮ್ಮ ಮಗ ಅಪ್ಪ ಅಮ್ಮ ಮಕ್ಕಳು ಮಾತು ವಿಷಯದಲ್ಲಿ ನಾನು ಯಾಕೆ ಕೆಟ್ಟವಳಾಗಲಿ, ನಿಮ್ಗೆ ಏನು ಬೇಕೋ ಅದು ಮಾಡ್ಕೊ ಹೋಗಿ ನೀವು ನಿಮಗೆ ಅಂತ ಹೇಳಬೇಕು. ಮಿಸ್ಟರ್ ಶ್ಯಾಮನಾಥ ಸುಮ್ಮನೆ ಇದ್ದ. ಈಗ ಅವನಿಗೆ ಈ ಒಂದು ಸನ್ನಿವೇಶವನ್ನು ಹೆಂಗಾದರೂ ನಿರ್ವಹಿಸಬೇಕಾದಂಥದ್ದಿತ್ತು. ಇದು ಒಂದು ಈ ನಿರ್ವಹಿಸಬೇಕಾದ್ರೆ ಇದೊಂದು ಸಮಸ್ಯೆ ಅನ್ನಿಸ್ತಾ ಇತ್ತು. ಇದನ್ನು ಯಾವ ರೀತಿ ಸುಲಭವಾಗಿ ನಿವಾರಿಸ್ಕೊಳ್ಬೋದು ಅನ್ನೋ ಬಗ್ಗೆ ಅವನು ಯೋಚನೆ ಮಾಡ್ತಾ ಇದ್ದ. ಅವನು ತನ್ನ ತಾಯಿಯ ಕೊಠಡಿಗೆ ಹೋದ, ನೋಡ್ತಾನೆ. ಕೊಠಡಿಯ ಬಾಗಿಲು ನಿಂತ್ಕೊಂಡು ನೋಡಿದ್ರೆ ಅದು ಅಂಗಳದಿಂದಲೂ ಕೂಡ ಇವಳು ಡೈನಿಂಗ್ ರೂಮಿಂದ ಕೂಡ ಅದು ತೆಗಿಯಕ್ಕೆ ಆಗ್ತಾ ಇತ್ತು. ಆ ಥರ ಇತ್ತು ಆ ಕೊಠಡಿ. ಈ ಡೈನಿಂಗ್ ರೂಮ್ ಕಡೆಗೆ ನೋಡಿದಾಗ ತಕ್ಷಣ ಅವ್ರು ಹೇಳಿದ್ರು, ಓ ನಾನು ಯೋಚನೆ ಮಾಡಿದ್ದೀನಿ, ಇಲ್ಲೇ ಅಮ್ಮ ಓಡಾಡದೆ ಇದೇ ರೂಮ್ನಲ್ಲಿ ಇಲ್ಲೇ ಇರಲಿ ಅಂತ ಅಂದ್ಕೊಂಡ್ರು. ತಾಯಿ ಕೊಠಡಿಗೆ ಹೋಗಿ ಇವರು ಇದೆಲ್ಲ ಹೇಳಬೇಕು ಅಂತ ಹೋಗಿ ಅದೇ ಹೆಜ್ಜೆಯಲ್ಲಿ ಈಗಲೇ ಹೇಳಿಬಿಡೋಣ ಅಂತ ಆಗಲೇ ಕೊಠಡಿಗೆ ಹೋಗಿ ನಿಂತ್ಕೊಂಡ್ರು. ತಾಯಿ ಗೋಡೆಗೆ ಹೊರಕ್ಕೊಂಡು ತನ್ನ ಏನು ಮೇಲೆ ಹೊದಿಗೆ ದುಪ್ಪಟ್ಟ ಅಂತಿತ್ತು ಅದರಲ್ಲಿ ಅದರಿಂದ ಅದನ್ನು ದುಪ್ಪಟ್ಟನ ತನ್ನ ತಲೆ ಮೇಲೆ ಹಾಕಿ ಹೊದ್ಕೊಂಡು ಕೈನಲ್ಲಿ ಜಪಮಾಲೆ ಹಿಡ್ಕೊಂಡು ಜಪ ಮಾಡ್ತಾ ಇದ್ಲು. ಬೆಳಗ್ಗೆಯಿಂದ ಏನೇನು ಎಲ್ಲ ರೆಡಿ ಆಗ್ತಿದೆ, ಇವ್ರ ಗಡಿ ಬಿಡಿ ಓಡಾಟ ಎಲ್ಲವನ್ನ ಗಮನಿಸ್ತಾ ಇದ್ದಂಥ ತಾಯಿ ಹೃದಯದಲ್ಲೂ ಏನೋ ವ್ಯತ್ಯಾಸ, ಇವತ್ತೇನೋ ನಡೆಯುತ್ತೆ ಅಂತ ಅವಳಿಗೂ ಕೂಡ ಎದೆನಲ್ಲಿ ಡಬ ಡಬ ಹೊಡ್ಕೊತಾ ಇತ್ತು. ಮಗನ ಆಫೀಸಿನ ದೊಡ್ಡ ಅಧಿಕಾರಿಗಳು, ಚೀಫ್ ಆಫೀಸರ್, ಇವತ್ತು ಇವ್ರ ಮನೆಗೆ ಬರ್ತಾ ಇದ್ದಾರೆ. ಎಲ್ಲ ಕೆಲಸಗಳು ವ್ಯವಸ್ಥಿತವಾಗಿ ಬಹಳ ಅಚ್ಚುಕಟ್ಟಾಗಿ ಇಂಟ್ರೆಸ್ಟ್ ತಗೊಂಡು ಮುತುವರ್ಜಿಯಿಂದ ಎಲ್ಲ ಇವ್ರು ಮಾಡ್ತಾ ಇದ್ರು. ತಾಯಿಗೆ ಇವ್ರು ಹೇಳಿದ್ರು, ಅಮ್ಮ ಇವತ್ತು ನೀನು ಬೇಗ ಊಟ ಮಾಡ್ಬಿಡಮ್ಮ, ಅತಿಥಿಗಳು ಸುಮಾರು 1:30 ಅಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿದ. ತಾಯಿ ನಿಧಾನವಾಗಿ ತನ್ನ ದುಪ್ಪಟ್ಟವನ್ನು ತನ್ನ ಬಾಯಿ ಕಡೆಗೆ ಎಳ್ಕೊಂಡು ಬಾಯಿ ಮುಚ್ಕೊಂಡಿದ್ಲಲ್ಲ ಅದರಿಂದ ಅದನ್ನು ಸರಿಸಿಬಿಟ್ಟು ಮಗನನ್ನು ನೋಡ್ತಾ ಹೇಳಿದ್ಲು, ನನಗೆ ಇವತ್ತು ಊಟ ಬೇಡಪ್ಪ, ನಿನಗೆ ಗೊತ್ತಲ್ಲ ನನ್ನ ಮನೆಯಲ್ಲಿ ಮಾಂಸ ಮೀನು ಮಾಡಿದ್ದೀಸ, ನಾನು ಏನು ತಿನ್ನಲ್ಲ ಅನ್ನೋದು ಗೊತ್ತ, ಅದಕ್ಕೆ ನಮ್ಗೆ ಊಟ ಬೇಡ ಅನ್ಬೋತಾಯಿ. ಏನಾರ ಆಗಲಿ ನೀನು ಇವತ್ತು ನಿನ್ನ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಡ್ಬೇಕು, ಬೇಗ ನಿನ್ನ ರೂಮಿಗೆ ಬಂದು ಸೇರ್ಕೋಬೇಕು ಅಂತ. ಸರಿ ಮಗು ಅಂತ ಹೇಳಿದ್ಲು. ಮತ್ತೆ ಅಮ್ಮ ನಾವೆಲ್ಲನೂ ಹೊರಗಡೆ ಡ್ರಾಯಿಂಗ್ ರೂಮ್ನಲ್ಲಿ ಕೂತ್ಕೊಂತೀವಿ, ಅಷ್ಟು ಹೊತ್ತು ನೀನು ಈ ಒಳಗಡೆ ಅಂಗಳದಲ್ಲಿ ಕೂತಿರ್ಬೇಕು, ಡೈನಿಂಗ್ ಹಾಲ್ ಹತ್ರ ಇರೋ ಜಾಗದಲ್ಲಿ ಕೂತಿರ್ಬೇಕು. ಯಾವಾಗ ಅವರೆಲ್ಲ ಎದ್ದು ಬರ್ತಾರೋ ಆಗ ನೀನು ಈ ಸ್ಟೋರ್ ರೂಮ್ ಥರ ಇದೆಯಲ್ಲ, ಅಲ್ಲಿಗೆ ಹೋಗೋ ಪ್ಯಾಸೇಜ್ ಇದೆ ನೋಡು, ಅಲ್ಲಿ ಕೂತ್ಕೊಳ್ಳೋ ಜಾಗದಲ್ಲಿ ಹೋಗಿ, ನಾವು ಎದ್ದು ಊಟಕ್ಕೆ ಬಂದಾಗ ನೀನು ಎದ್ದು ಹೋಗಿ ಯಾರಿಗೂ ಕಾಣಿಸ್ದಂಗೆ ಅಲ್ಲಿ ಕೂತಿರ್ಬೇಕು ಅಂತೆಲ್ಲ ಹೇಳಿದ. ತಾಯಿಗೆ ಆಶ್ಚರ್ಯದಿಂದ ಮಗನ ಮುಖವನ್ನು ಅವಳು ನೋಡ್ತಾ ಇದ್ದಾಳೆ. ಮತ್ತೆ ನಿಧಾನವಾಗಿ ಹೇಳಿದ್ಲು, ಸರಿ ಮಗು ನೀನು ಹೇಳ್ದಂಗೆ ತಿಳ್ತೀನಿ ಅಂತ ಹೇಳಿದ್ಲು. ಮತ್ತು ಈ ತಾಯಿಗೆ ಇವತ್ತು ಹೇಳ್ದ, ನೀನು ದಿನ ಮಲಕ್ಕೊಳ್ಳೋ ಹಾಗೆ ಬೇಗ ಮಲಕ್ಕೊಂಬಿಡ್ಬೇಡ, ಯಾಕೆಂದರೆ ನೀನು ಒಡೆಯೋ ಗೊರಕೆ ಧ್ವನಿ ಎಷ್ಟು ದೂರ ಕೇಳಿಸುತ್ತೆ ಗೊತ್ತಾ, ಅದಕ್ಕೆ ನೀನು ಮಲಕ್ಕೋಬಾರ್ದು ಅಂತ ನಿದ್ದೆ ಮಾಡಬಾರ್ದು ಅಂತ ಹೇಳ್ದ.
ತಾಯಿಗೆ ಒಂಥರ ನಾಚಿಕೆನ ಆಯಿತು, ಒಂಥರ ಆ ಸಂಕೋಚ ಭಾವನೆಯಲ್ಲಿ ಅವಳಲ್ಲು, ನಾನು ಏನಪ್ಪ ಮಾಡಲಿ, ನನ್ನ ವಶದಲ್ಲಿ ಇಲ್ಲ ಗೊರಕೆ ಹೊಡೆಯೋದು ಎಲ್ಲ, ಈ ಸಲ ನಾನು ಕಾಯಿಲೆ ಬಿದ್ದಿದ್ದ ಮೇಲೆ ಯಾಕೋ ನನಗೆ ಮೂಗಿನಲ್ಲಿ ಉಸಿರಾಡೋಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರನೇ ಆ ಥರ ಶಬ್ದ ಬರುತ್ತೆ ಅಂತ ಹೇಳ್ಕೊಂಡು. ಮಿಸ್ಟರ್ ಶ್ಯಾಮ್ ಮಾತು ಇದಕ್ಕೆಲ್ಲ ವ್ಯವಸ್ಥೆಯನ್ನೆಲ್ಲನೂ ಕೂಡ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿಬಿಟ್ಟು ಮಾಡಿ ಆಗಿದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಅನ್ನತಕ್ಕಂಥದ್ದು ಅವರಿಗೆ ಮನಸ್ಸಿನಲ್ಲಿ ಇದ್ದೇ ಇತ್ತು. ಇನ್ನು ಆ ಆತಂಕ ಏನು ಮುಗಿದಿರಲಿಲ್ಲ. ಯಾವ ಚೀಫ್ ಆಫೀಸರು ಅಕಸ್ಮಾತ್ ಈ ಕಡೆಗೇನಾದರೂ ಬಂದು ಬಿಟ್ಟರೆ ಹೆಂಗಿದ್ರು ಮನೆ, ಇನ್ನೂ ಅವ್ರದೇ ಒಂದು 8-10 ಜನ ಅತಿಥಿಗಳು ಬರೋರಿದ್ದಾರೆ, ಅವರು ಈ ನಮ್ಮ ಭಾರತೀಯ ಆಫೀಸರ್ಸು ಬರ್ತಾರೆ ಮತ್ತು ಅವ್ರ ಹೆಂಡತಿಯರು ಬರ್ತಾರೆ, ಅದಲ್ಲದೆ ಇಲ್ಲಿನ ವಿದೇಶದ ನಮ್ಮ ಮುಖ್ಯ ಅಧಿಕಾರಿ ಅವರು ಬರ್ತಾನೆ. ಒಂದು ವೇಳೆ ಈ ಸ್ಟೋರ್ ರೂಮ್ ಹೋಗೋ ಜಾಗದ ಕಡೆಗೆ ಅವರೇನಾರ ತಿರುಗಿ ನೋಡಿಬಿಟ್ರೆ ಅಂತ ಅದು ಒಂದು ಯೋಚನೆನೂ ಅವನಿಗೆ ಬಂತು. ಮತ್ತು ಮನಸ್ಸಿನಲ್ಲೇ ಅವ್ರಿಗೊಂಥರ ಕೋಪನೂ ಬಂತು, ಇದರಲ್ಲೇ ತಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಒಂದು ಕುರ್ಚಿ ತಗೊಂಡು ಬಂದು ಆ ಡೈನಿಂಗ್ ಹಾಲಿಂದ ಆ ಪಕ್ಕ ಇರೋ ಒಂದು ಪ್ಯಾಸೇಜ್ ಕಡೆ ಕೊಠಡಿಯಲ್ಲಿ ಕೊಠಡಿಯಿಂದ ಹೊರಗಡೆ ಇಡುತ್ತಾ ಇಟ್ಬಿಟ್ಟು ಹೇಳಿದ್ರು, ಬಾಮ್ಮ ನೀ ಇದ್ರ ಮೇಲೆ ಕೂತ್ಕೊ, ಸ್ವಲ್ಪ ಸ್ವಲ್ಪ ಕೂತ್ಕೊ ಇದ್ರ ಮೇಲೆ ಅಂತಂದ. ತಾಯಿ ತನ್ನ ಕೈಲಿರತಕ್ಕಂತಹ ಮಾಲೆಯನ್ನು ಜಪಿಸ್ಕೊಂಡು ಅವಳು ತನ್ನ ತಲೆ ಮೇಲಿರೋ ಸೆರಗನ್ನು ಸರಿ ಮಾಡಿಕೊಂಡು ಎದ್ದು ನಿಧಾನವಾಗಿ ಕುರ್ಚಿ ಮೇಲೆ ಬಂದು ಕೂತ್ಕೊಂಡು, ಹಿಂಗಲ್ಲಮ್ಮ ಕೂತ್ಕೊಳ್ಳೋದು, ಕಾಲು ಮೇಲೆ ಇಟ್ಕೊಂಡು ಕೂತ್ಕೋಬಾರ್ದು, ಕಾಲು ಕೆಳಗಡೆ ನೇತಾಡಬೇಕು, ಇದು ಮಂಚನ ಇದು ಅಂತ ಅವ್ ತಾಯಿಯ ಕಾಲು ಏನು ಮಾಡೋದು ಮೇಲಿಟ್ಕೊಂಡವಳು ತಿರ್ಗ ತಾಯಿ ಕಾಲನ್ನು ಕೆಳಗಡೆಗೆ ಬಿಟ್ಬಿಟ್ಲು. ಮತ್ತೆ ಒಂದು ರೀತಿ ಹೇಳ್ತಾನೆ ಅವನು, ದೇವರಾಣೆ ಅವರೆದುರಿಗೆಲ್ಲ ನೀನು ಬರೀ ಕಾಲಿನಲ್ಲಿ ಚಪ್ಪಲಿ ಗಿಪ್ಪಲಿ ಹಾಕ್ಕೊಳ್ಳದೆ ಹಂಗೆ ಬಂದ್ಗಿಂದ ಬಿಡಬೇಡ, ಗೊತ್ತಾಯ್ತಾ, ನಿನ್ನ ಆ ಒಂದು ಪಾದುಕೆ ಇದೆ ನೋಡು, ಅದನ್ನು ಹಾಕ್ಕೊಂಡೆ ಎದುರಿಗೆ ಬರಬೇಕು, ಯಾವತ್ತಾರ ಒಂದು ದಿವಸ ನಾನು ನಿನ್ನ ಚಪ್ಪಲಿ ಇದೆ ನೋಡು ಅದನ್ನು ತೆಗೆದು ಎಲ್ಲರ ಎತ್ತು ಬಿಡ್ತೀನಿ, ಅಷ್ಟು ಅಸಹ್ಯವಾಗಿದೆ ನಿನ್ನ ಚಪ್ಪಲಿ ಅಂತಲೂ ಹೇಳಿದ. ತಾಯಿ ಏನೂ ಹೇಳಲೇ ಇಲ್ಲ, ಸುಮ್ಮನೆ ಇಲ್ಲ. ಯಾವ ಬಟ್ಟೆ ಹಾಕ್ಕೋತಿ ಅಮ್ಮ ಅಂತ ಕೇಳಿದ. ಅಯ್ಯೋ ಯಾವುದಪ್ಪ ಹಾಕ್ಕೊಳ್ಳಿ, ಏನಿದೆಯೋ ನೀನೇನು ಹೇಳ್ತೀಯೋ, ಎಂಥ ಬಟ್ಟೆ ಹಾಕು ಅಂತ ನೀನು ಹೇಳ್ತೀಯೋ, ಯಾವುದು ಹಾಕು ಅಂತೀಯೋ ಅದನ್ನೇ ಹಾಕೋತೀನಿ ಬಿಡು ಅಂದಳು. ಈಗ ಮಿಸ್ಟರ್ ಶ್ಯಾಮನಾಥ ಸಿಗರೇಟ್ ಬಾಯಿನಲ್ಲೇ ಇಟ್ಟುಕೊಂಡು ಅರ್ಧ ತೆಗೆದ ಕಣ್ಣಲ್ಲಿ ಯೋಚನೆ ಮಾಡಿಕೊಂಡು ತಾಯಿ ಕಡೆಗೆ ನೋಡಿದ್ರು. ತಾಯಿ ಯಾವ ಥರ ಡ್ರೆಸ್ ಹಾಕ್ಕೊಂಡ್ರೆ ಅವಳಿಗೆ ಸರಿ ಇರುತ್ತೆ ಅಂತ. ಯಾಕೆ ಅಂದರೆ ಈ ಶ್ಯಾಮನಾಥ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಅವರು ಒಂದು ಥರ ಅವರಿಗೆ ಪ್ರತಿಯೊಂದು ಕ್ರಮವಾಗೇ ಆಗಬೇಕು ಅನ್ನತಕ್ಕಂತಹ ಒಂದು ಸ್ವಭಾವದ ವ್ಯಕ್ತಿಯವರು. ಮನೆಯನ್ನು ಪೂರ್ತಿ ಅವರೇನೆ ಕಂಪ್ಲೀಟಾಗಿ ಅದನ್ನೆಲ್ಲ ಇಡ್ತಿದ್ದಿದ್ದು, ಜೋಡಿಸ್ತಿದ್ದಿದ್ದು, ಎಲ್ಲವನ್ನು ಮನೆ ಮೇಂಟೈನ್ ಮಾಡ್ತಾ ಇದ್ದಿದ್ದು ಅವರೇನೆ. ಆದ್ದರಿಂದ ಅವರು ಯೋಚನೆ ಮಾಡ್ತಾನೇ ಇದ್ರು ತಾಯಿಗೆ ಏನು ಮಾಡಲಿ ಹೇಗೆ. ಅವಳಿಗೆ ಆ ರೂಮ್ನಲ್ಲಿದ್ದಾಳಲ್ಲ ಆ ಹಾಸಿಗೆನ ಅವಳಿಗೆ ಬೇರೆ ತಾನು ಎಲ್ಲಿ ಹಾಸಲಿ ಅನ್ನೋದು ಒಂದು. ಆಮೇಲೆ ಬರತಕ್ಕಂಥ ಅತಿಥಿಗಳೆಲ್ಲ ಕೂತ್ಕೊಳ್ಳೋ ಜಾಗದಲ್ಲಿ ಯಾವ್ಯಾವ ಕಲರ್ ಪಿಲ್ಲೋನ ಆ ಟೇಬಲ್ ಕ್ಲಾತು ಏನು ಹಾಕಬೇಕು ಟೇಬಲ್ ಮೇಲೆ, ಮತ್ತು ಯಾವ ಕಲರ್ದು ಕರ್ಟನ್ ಹಾಕಬೇಕು ಅಂತ ಇದೆಲ್ಲ ಶ್ರೀಮತಿ ಯಾವ ತನ್ನ ಹೆಂಡತಿ ಯಾವ ಸೀರೆ ಉಟ್ಕೋಬೇಕು, ಮೇಜು ಯಾವ ಸೈಜದಿರಬೇಕು ಅಂತ ಶ್ಯಾಮನಾಥನ ಯೋಚನೆ ಈ ಅವರ ಪ್ರಮುಖ ಅಧಿಕಾರಿ ಬರತಕ್ಕಂಥದ್ದು ಅದರ ಕಡೆಗಿತ್ತು. ಅವನಿಗೆ ತನ್ನ ತಾಯಿಯ ಕಡೆ ಈಗ ಗಮನ ಬಂದಾಗ ಅವಳ ತಾಯಿಯ ಒಂದು ನೀಟಾಗಿ ಅವಳು ಡ್ರೆಸ್ ಹಾಕ್ಕೊಂಡಿಲ್ಲ ಅಂತಂದರೆ ಆ ಕಾರಣದಿಂದಾಗಿ ತನಗೆ ಆಫೀಸರ್ ಎದುರುಗಡೆ ಯಾವ ತರಹದ ಅವಮಾನ ಆಗಬಾರ್ದು ಅಂತ ತಾಯಿನ ತಲೆಯಿಂದ ಕಾಲಿನವರೆಗೂ ನೋಡ್ತಾ ಇದ್ದ. ನೋಡು ನೀನು ಬಿಳಿ ಪೈಜಾಮ ಆ ಬಿಳಿ ಸಲ್ವರ್ ಸೂಟ್ ಇದೆಯಲ್ಲ ನಿನ್ನ ಹತ್ರ ಅದನ್ನು ಹಾಕ್ಕೊಮ್ಮ, ಆಮೇಲೆ ಎಲ್ಲಿ ನೋಡೋಣ ಅದು ಹಾಕ್ಕೊಂಬ, ಹೇಗೆ ಕಾಣಿಸ್ತೀನಿ ನೋಡ್ತೀನಿ, ನೀನು ಸರಿಯಾಗಿ ಹಾಕ್ಕೊಳ್ಳೋದು ನಿನಗೆ ಸರಿಯಾಗಿರುತ್ತಾ ಇಲ್ವಾ
ಅಂತ ಕೇಳಿದ. ತಾಯಿ ನಿಧಾನವಾಗಿ ಎದ್ದು ತನ್ನ ಕೊಠಡಿಗೆ ಹೋಗಿ ಬಟ್ಟೆಯನ್ನೆಲ್ಲ ಹರುವಿಕೊಂಡು ತನ್ನೆಲ್ಲ ಹುಡುಕೊಂಡು ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದ್ಲು. ಇದು ತಾಯಿಯನ್ನು ಇವಾಗ ಅವನು ಕ್ಲೀನಾಗಿ ಹೇಗೆ ಡ್ರೆಸ್ ಮಾಡಿಕೊಂಡು ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತು ಅವನು ಅಂದ್ಕೊಂಡ, ಅಯ್ಯೋ ನಮ್ಮ ಬರತಕ್ಕಂಥ ಆಫೀಸರ್ ಅವರು ಹೆಂಡತಿ ಫಾರಿನರು ಅವಳು ಅಂತ. ಅವನು ತನ್ನ ಹೆಂಡತಿ ಹತ್ರನೂ ಹೇಳಿದ, ನೋಡು ಯಾರ್ಯಾರ ಹತ್ರ ಹೇಗೇಗೆ ಮಾತಾಡಬೇಕೋ ಆ ಥರ ಎಲ್ಲ ಸರಿಯಾಗಿ ಮಾತಾಡಬೇಕು, ಆದ್ದರಿಂದ ಇಲ್ಲದೇ ಇದ್ದರೆ ಬೇರೆ ಏನಾರ ಅಂದ್ಕೊಂಡ್ಬಿಡ್ತಾರೆ ಅಂತ ಎಲ್ಲ ಯೋಚನೆ ಮಾಡಿಕೊಂಡು, ಏನಾರ ಅವ್ರು ಕೇಳಿದರೆ ನೀನು ಸರಿಯಾಗಿ ಉತ್ತರ ಕೊಡಬೇಕು, ಗೊತ್ತಾಯ್ತಮ್ಮ ಅವ್ರು ಕೇಳಿದ್ದಕ್ಕೆಷ್ಟು ಅಷ್ಟಕ್ಕೆ ಉತ್ತರ ಕೊಡಬೇಕು ಏನಾರ ಕೇಳಿದರೆ. ನೀನು ಅದು ಇದು ಎಲ್ಲ ಹರಿಕತೆ ಎಲ್ಲಾನು ಹಿಂದಿಂದು ಮುಂದಿಂದು ಎಲ್ಲ ತೆಗೆದು ಅವ್ರ ಹತ್ರ ಮಾತಾಡಬಾರ್ದು, ಹಾಗೇನಾರ ನೀ ಮಾತಾಡಿಬಿಟ್ರೆ ನಮ್ಮ ಆಫೀಸರ್ಗೆಲ್ಲ ಸರಿ ಅಂತ ಅನ್ಸಲ್ಲ, ಏನು ಅದು ಚೆನ್ನಾಗಿ ಆಗೋದಿಲ್ಲ ಅವ್ರ ಎದುರುಗಡೆ ಇಲ್ಲ, ಅವರು ಎಲ್ಲಾದರೂ ತಮಾಷೆ ಮಾಡಿಬಿಡ್ತಾರೆ ಅಷ್ಟೇ ಆಮೇಲೆ ಅಂತ ಹೇಳಿದ ಅವನು. ತಾಯಿ ಬಿಳಿ ಕಮೀಜು ಮತ್ತು ಬಿಳಿ ಸಲ್ವಾರ್ ಸೂಟನ್ನು ಹಾಕ್ಕೊಂಡು ಹೊರಗಡೆಗೆ ಬಂದು ಚಿಕ್ಕ, ಅವಳ ಶರೀರ ಬಹಳ ಕುಳ್ಳಾಗಿದ್ಲು ಅವಳು, ಆ ಬಿಳಿ ಬಟ್ಟೆಗಳಿಂದ ಬಟ್ಟೆಯಿಂದ ತನ್ನ ಶರೀರನ ಸುತ್ತಕೊಂಡಂಗಿತ್ತು. ಅದು ಹೇಗಿತ್ತು ಅಂದರೆ ಒಂದು ಚಿಕ್ಕದಾದ ಒಣಗಿ ಹೋದಂತಹ ಬಡಕಲು ಶರೀರ ಅದು, ಕಣ್ಣುಗಳೆಲ್ಲ ಒಳಗಡೆಗೆ ಹೋಗಿಬಿಟ್ಟಿತ್ತು, ಕೇವಲ ತಲೆ ಅಲ್ಲಿ ಒಂಥರ ಕೂದಲೆಲ್ಲ ಬೆಳ್ಳಿಗೆ ಗಟ್ಟಿಯಾಗಿ ಒಂಥರ ಗುಂಗುರು ಗುಂಗುರಾಗಿ ಒರಟೊರಟಾದಂತಹ ಕೂದಲಿತ್ತು. ಅದನ್ನು ಅವಳು ತನ್ನ ಸೆರಗು ಹಾಕ್ಕೊಂಡು ಅದನ್ನು ಕಾಣಿಸದ ಹಾಗೆ ಅದನ್ನು ಮುಚ್ಕೊತಾ ಇದ್ಲು. ಮೊದಲಿಂದನೇ ಅವಳು ಡ್ರೆಸ್ ಹಾಕ್ಕೊಂಡು ಬಂದಮೇಲೆ ಇವನಿಗೆ ಅನ್ನಿಸ್ತು, ನಾನು ಮೊದಲು ನೋಡಿದಾಗ ಅಮ್ಮ ಕಾಣ್ತಾ ಇದ್ದಷ್ಟು ಅಸಹ್ಯವಾಗಿ ಕಾಣಿಸಲ್ಲ, ಈಗ ಸುಮಾರಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅವರಿಗೆ ಅನ್ನಿಸ್ತು. ಸರಿ ಇದೇ ಬಟ್ಟೆನೆ ಹಾಕ್ಕೋಬೇಕು, ಏನಾರ ಬಳೆ ಗಿಳೆ ಇದ್ದರೆ ಹಾಕ್ಕೋ, ಏನು ಅದಕ್ಕೇನು ತೊಂದರೆ ಇಲ್ಲ ತಾನೆ ಹಾಕ್ಕೋ ಅಂದ. ಅಪ್ಪ ಬಳೆಗಳನ್ನು ನಾನು ಎಲ್ಲಿ ಎಲ್ಲಿಂದ ತರಲು ಮಗು, ನಿನಗೆ ಗೊತ್ತು ನನ್ನ ಒಡವೆಗಳೆಲ್ಲನೂ ನಿನ್ನನ್ನು ಓದಿಸುವಾಗಲೇ ಎಲ್ಲ ನಾನು ಮಾರ್ಬಿಟ್ಟೆ ನಿನ್ನ ಎಜುಕೇಷನ್ಗೋಸ್ಕರನೇ ಅಂತ ಹೇಳಿದ್ಲು. ತಾಯಿ ಹೇಳಿದ ಈ ಮಾತು ಶ್ಯಾಮನಾಥನಿಗೆ ಒಳ್ಳೆ ಬಾಣ ಬಿಟ್ಟ ಹಾಗೆ ಆಯಿತು. ಅವನು ಒಂದು ಥರ ಅಸಮಾಧಾನವನ್ನು ವ್ಯಕ್ತಪಡಿಸಿದ, ಹೇಳಿದ, ಏನಮ್ಮ ಇದು ಈ ರಾಗ ತೆಗೆದುಬಿಟ್ಟೆ ತಿರ್ಗಾನು ನೀನು, ನೆಟ್ಟಿಗೆ ಹೇಳು ನನ್ನ ಹತ್ರ ಒಡವೆ ಇಲ್ಲ ಅಂತ ಬೇಕಾದರೆ ಹೇಳು, ಇದಕ್ಕೆ ನಿನ್ನ ಓದಕ್ಕೆ ಖರ್ಚು ಮಾಡಿದೆ ಅದಕ್ಕೆಲ್ಲನೂ ಹೊಟ್ಟೋಯ್ತು, ಹಾಗೆ ಹೀಗೆ ಯಾವ ಒಡವೆನ ನೀನು ಮಾರಿದೀಯೋ ಅದೇ ಥರ ನಾನು ಅದೇ ಎಷ್ಟೋ ಸಲ ನಾನು ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದೀನಿ, ಆದರೆ ನೀನು ಯಾವ ಒಡವೆ ಮಾರಿದೆಯೋ ಅದನ್ನೇ ನಿಂಗೆ ವಾಪಸ್ ಕೊಡೋಕ್ಕಾಗಲಿಲ್ಲ ಅಷ್ಟೆ, ಏನು ಕೊಟ್ಟಿದೆಯೋ ಅದಕ್ಕೆ ಎರಡರಷ್ಟು ವಾಪಸ್ ತಗೋ, ಅದಕ್ಕೇನೀಗ ಅಂತ ಹೇಳಿದ. ಅಯ್ಯಯ್ಯೋ ತಪ್ಪು ತಿಳ್ಕೊಂಬಿಟ್ಟು ಯಾಕೋ ನನ್ನ ನಾಲ್ಗೆಯಲ್ಲಿ ಮಾತು ಬಾಯಿ ಜಾರಿ ಬಂದ್ಬಿಡ್ತು, ನಾನು ಈ ಮಾತನ್ನು ಆಡಬಾರ್ದಾಗಿತ್ತು, ನಾನು ನಿನ್ನ ಹತ್ರ ವಾಪಸ್ಸು ಒಡವೆನ ತಗೋಬೇಕಾ, ನಾನು ಯಾಕಾದ್ರೂ ನನ್ನ ಬಾಯಿನಲ್ಲಿ ಈ ಥರ ಬಂತು, ಹಂಗಾದರೂ ನಿನ್ನ ಹತ್ರ ತಗೊಂಡು ನಾನೇನು ಹಾಕ್ಕೊಂಡು ಮೆರಿಬೇಕೇನೋ ಅಂತ ಆಸೆ ಏನು ನನಗೇನಿಲ್ಲ ಬಿಡು ಅಂತ ಹೇಳಿದ್ಲು. 5:30 ಆಗಲೇ ಆಗಿಬಿಟ್ಟಿತ್ತು. ಮಿಸ್ಟರ್ ಶ್ಯಾಮನಾಥು ಸ್ವತಃ ಅವರು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ತಾವು ರೆಡಿಯಾದರು. ಅವರ ಹೆಂಡತಿ ಅವಳು ಆಗಲೇ ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಕೊಠಡಿಗೆ ಹೊರಟೋಗ್ಬಿಟ್ಟಿದ್ಲು. ಶ್ಯಾಮನಾಥ್ ಹೋಗ್ತಾ ಮತ್ತೆ ತಾಯಿ ಹತ್ರ ತಾಯಿಗೆ ಇದೊಂದು ಮನವರಿಕೆ ಮಾಡಿಕೊಟ್ಬಿಟ್ಟು ಹೇಳಿದ್ರು, ಅಮ್ಮ ದಿನದ ಥರ ಹೆಂಗಂದ್ರಂಗೆ ಅಲ್ಲಿ ಅಂದರೆ ಎಲ್ಲಂದ್ರಲ್ಲಿ ಕೂತ್ಕೊಂಡು ಹೆಂಗಂದ್ರಂಗೆ ಎಲ್ಲ ಇರಬಾರ್ದು, ಒಂದು ವೇಳೆ ನಮ್ಮ ಅಧಿಕಾರಿಗಳು ಈ ಕಡೆಗೆ ಬಂದ ಅಂದರೆ ಏನಾದ್ರು ನಿನ್ನ ಕೇಳಿದ್ರೆ ಅದಕ್ಕೆ ಕೇಳಿದ್ದಷ್ಟಕ್ಕೆ ಸರಿಯಾದ ಉತ್ತರವನ್ನು ಮಾತ್ರ ಕೊಡಬೇಕು ಗೊತ್ತಾಯ್ತಾ ಅಂತ ಮತ್ತೆ ಅವ್ರಿಗೆ ನೆನಪಿಸಿದ್ರು. ಅವ್ರು ಹೇಳಿದ್ರು, ಆ ತಾಯಿ ಹೇಳಿದ್ಲು, ನೋಡಪ್ಪ ನಾನು ಓದಿಲ್ಲ ಬರೆದಿಲ್ಲ, ನಾನೇನು ಅವ್ರ ಹತ್ರ ಮಾತಾಡ್ತೀನಿ ನಾನು, ಆದ್ದರಿಂದ ನೀನೇ ಹೇಳಿಬಿಡು, ನಮ್ಮಮ್ಮ ಅನಕ್ಷರಸ್ಲು ಹಳ್ಳಿಯವಳು ಅವಳಿಗೆ ಏನೂ ಅರ್ಥ ಆಗಲ್ಲ ಗೊತ್ತಾಗಲ್ಲ ಅಂತ ನೀನೇ ಹೇಳಿಬಿಟ್ರೆ ಅವರು ನನ್ನನ್ನು ಏನು ಕೇಳೋದು ಇಲ್ಲ ಬಿಡು ಅಂತ ಹೇಳಿದ್ಲು. 7 ಆಗ್ತಾ ನನಗೆ ತಾಯಿಗೆ ದಡ ದಡ ಹೊಡ್ಕೊಳಕ್ಕೆ ಶುರು ಆಯಿತು. ಒಂದು ವೇಳೆ ಅವರ ಅಧಿಕಾರಿಯಾದವ್ರ ಎದುರುಗಡೆಗೆ ಬಂದು ಬಿಟ್ಟರೆ ಏನಾರ ಕೇಳಿಬಿಟ್ರೆ ನಾನು ಏನು ಉತ್ತರ ಕೊಡಲಿ ಅಂತ. ಅವಳಿಗೆ ಮೊದಲೇ ಈ ಬ್ರಿಟಿಷ್ನವ್ರನ್ನ ಇಂಗ್ಲೀಷ್ನವ್ರನ್ನ ಕಂಡ್ರೇ ಗಾಬರಿ ಆಗುತ್ತಾ ಇತ್ತು. ಅದು ಅವಳಿಗೆ ಬಂದಿರೋದು ಅಮೇರಿಕಾ ದೇಶದ ಬೇರೆ. ಅಯ್ಯೋ ಅವ್ರು ಏನು ಕೇಳ್ತಾರೋ ಏನೋ
ಏನು ಹೇಳಲಿ ನಾನು ಅವ್ರಿಗೆ ಅಂತ. ತಾಯಿಗೇನಪ್ಪ ಅಂದರೆ, ಸದ್ದಿಲ್ಲದೆ ತಾನು ಹಿಂದ್ಗಡೆ ಮನೆಯಲ್ಲಿರತಕ್ಕಂತಹ ಒಬ್ಬ ವಿಧವೆ ಗೆಳತಿ ಇದ್ದಾಳಲ್ಲ, ನಾನು ಅವಳ ಮನೆಗೆ ಹೊರಟೋಗೋದೇ ಸರಿನೋ ಏನೋ ಅಂತ ಅವಳ ಮನಸ್ಸಿಗೆ ಅನಿಸ್ತು. ಆದರೆ ಮಗನ ಅನುಮತಿಯನ್ನು ಅಲ್ಲಿ ಹೋಗಬಾರ್ದು ಅಂತ ಮಗ ಆರ್ಡರ್ ಮಾಡಿಬಿಟ್ಟಿರೋದ್ರಿಂದ ಅದನ್ನು ಅವಳು ಮಗನ ಮಾತನ್ನು ಮೀರಿ ಕೂಡ ಅವಳಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅವಳು ಸದ್ದಿಲ್ಲದೆ ಕುರ್ಚಿ ಮೇಲೆ ತನ್ನ ಕಾಲನ್ನು ಕೆಳಗಡೆಗೆ ಬಿಟ್ಕೊಂಡೇ ಕೂತಿದ್ದ. ಅದು ಒಂದು ವ್ಯವಸ್ಥಿತವಾದಂತಹ ಒಂದು ಉದ್ದೇಶಪೂರ್ವಕವಾದಂತಹ ಒಂದು ಪಾರ್ಟಿ ಆಗಿತ್ತು. ಅದರಲ್ಲಿ ಡ್ರಿಂಕ್ಸು ಎಲ್ಲನೂ ಆರ್ಡರ್ ಆಗಿ ಎಲ್ರಿಗೂ ಹಂಚುತ್ತಾ ಇದ್ದರು. ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತಾ ಇತ್ತು ಕಾರ್ಯಕ್ರಮ. ಶ್ಯಾಮನಾಥ ಪಾರ್ಟಿಯ ಒಂದು ಸಫಲತೆಯ ಒಂದು ಶಿಖರವನ್ನು ಮುಟ್ಟುಬಿಟ್ಟಿದ್ದ. ವಾರ್ತಾಲಾಪದಲ್ಲೇ ಅಲ್ಲೇ ಯಾರು ಮೊದಲನೇ ಸಾಲಿನಲ್ಲಿ ಕೂತಿದ್ರು ಅವ್ರಿಗೆ ಎಲ್ಲರೂ ಅವ್ರಿಗೆಲ್ರಿಗೂ ಅವ್ರ ಲೋಟಗಳನ್ನೆಲ್ಲ ತುಂಬಿ ತುಂಬಿ ತುಂಬಿಸ್ತಾ ಇದ್ರು. ಅದಕ್ಕೆ ಯಾವ ಒಂದು ಅಡಚಣೆ ಉಂಟಾಗ್ತಾ ಆಗಲಿಲ್ಲ. ಯಾವ ಒಂದು ಅಡೆತಡೆ ಇಲ್ಲದೆ ಈ ಪಾರ್ಟಿ ಸುಸೂತ್ರವಾಗಿ ನಡೀತಾನೆ ಇತ್ತು. ಇವರಿಗೆ ಸಾಹೇಬರಿಗೆ ಇವನು ತರಿಸಿದ್ರಲ್ಲಿ ವಿಸ್ಕಿ ತುಂಬ ಅವರಿಗೆ ಇಷ್ಟ ಆಯಿತು. ಅವರ ಶ್ರೀಮತಿಗೆ ಇವ್ರ ಮನೇಲಿ ಹಾಕಿದ ಕರ್ಟನ್ ಇಷ್ಟ ಆಯಿತು. ಸೋಫಾ ಕವರ್ ಮೇಲೆ ಮಾಡಿರೋ ಡಿಸೈನ್ ಇಷ್ಟ ಆಯಿತು. ಕೊಠಡಿಯನ್ನು ಜೋಡಿಸಿಟ್ಟಿದ್ರಲ್ಲ ಅಚ್ಚುಕಟ್ಟಾಗ ಅದನ್ನು ಒಂದು ಸೊಗಸಾಗಿ ಅಲಂಕರಿಸಲ್ಪಟ್ಟಂತಹ ಒಂದು ಕೊಠಡಿ ಅವರಿಗೆ ತುಂಬ ಇಷ್ಟ ಆಯಿತು. ಇವನಿಗೆ ಅದೆಲ್ಲ ಎಷ್ಟು ಚೆನ್ನಾಗಿದೆ, ಹೌ ನೈಸ್ ಅಂತೆಲ್ಲ ಅವ್ರು ಹೇಳಿದ ತಕ್ಷಣವೇ ಇವನಿಗೆ ಇದಕ್ಕಿಂತಲೂ ಇನ್ನೇನು ಹೆಚ್ಚಿಗೆ ಬೇಕಾಗಿತ್ತು. ಈಗ ಸಾಹೇಬರಿಗೆ ಡ್ರಿಂಕ್ ಸೆಕೆಂಡ್ ರೌಂಡ್ ಬರೋದ್ರೊಳಗೇನೆ ಅವರು ಸ್ವಲ್ಪ ಬಡಬಡಾಯಿಸಕ್ಕೆ ಮಾತು ಎಲ್ಲನೂ ತೊಡರೋಸಕ್ಕೆ ಮಾತಾಡೋಕ್ಕಾಗಲೇ ಶುರು ಮಾಡಿಬಿಟ್ಟಿದ್ರು. ಆಫೀಸ್ನಲ್ಲಿ ಅವರು ತುಂಬ ಸ್ಟ್ರಿಕ್ಟು, ಅತಿ ಪ್ರಭಾವಿ ಅಧಿಕಾರಿಯಾಗಿದ್ದರು. ಆದರೆ ಇಲ್ಲಿ ಬಂದಾಗ ಒಂದು ಸ್ನೇಹಿತರ ಹಾಗೆ ಇರ್ತಾ ಇದ್ರು. ಅವ್ರ ಹೆಂಡತಿ ಅಂತೂ ಬ್ಲ್ಯಾಕ್ದು ಗೌನ್ ಹಾಕ್ಕೊಂಡಿದ್ರು, ಕತ್ತಿನಲ್ಲಿ ಬಿಳಿದು ಮುತ್ತಿನ ಸರ ಹಾಕ್ಕೊಂಡಿದ್ರು, ಸೆಂಟು ಪೌಡರು ಎಲ್ಲನೂ ಹಾಕ್ಕೊಂಡು ಅವ್ರು ಹಾಕ್ಕೊಂಡಿರೋ ಸೆಂಟು ಪೌಡರು ಘಮ 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 ಅಂತ ಕೊಠಡಿಯಲ್ಲಿ ಕೂತಿದ್ದವ್ರಿಗೆಲ್ರಿಗೂ ಅದರ ವಾಸನೆ ಕೊಂಪು ಬರ್ತಾ ಇತ್ತು. ಏನು ಬಂದಂತಹ ಅಲ್ಲಿ ಬಂದಂತಹ ಹೆಂಗಸರೆಲ್ಲರೂ ಆ ಆಫೀಸರ್ ಹೆಂಡತಿನ ಒಂದು ಆರಾಧ್ಯದ ದೈವವನ್ನು ಹೊಗಳೋ ಹಾಗೆ ಆರಾಧನೆ ಮಾಡ್ತಿದ್ರು ಅವರೆಲ್ಲರೂ. ಆ ಆಫೀಸರ್ ಹೆಂಡತಿ ಈ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಕೇಂದ್ರ ಬಿಂದು ಆಗ್ಬಿಟ್ಟಿದ್ಲು. ಎಲ್ರಿಗೂ ಮಾತು ಮಾತುಗೂ ನಗ್ತಾ ಇದ್ಲು, ಮಾತು ಮಾತುಗೂ ತಲೆ ಅಲ್ಲಾಡಿಸ್ತಾ ಇದ್ಲು. ಮತ್ತು ಶ್ಯಾಮನಾಥನ ಹೆಂಡತಿ ಹತ್ರ ಹೇಗೆ ಮಾತಾಡ್ತಾ ಇದ್ಲು ಅಂದರೆ, ಇವರಿಬ್ಬರು ತುಂಬ ಓಲ್ಡ್ ಫ್ರೆಂಡ್ಸೋ ಏನೋ, ತುಂಬ ಹಿಂದಿನಿಂದ ಇವರಿಬ್ಬರಿಗೂ ಪರಿಚಯ ಇದೆಯೋ ಏನೋ ಅಂತ ಅನುಮಾನ ಬರೋ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಮಾತಾಡ್ತಾ ಇದ್ರು. ಮತ್ತೆ ಮುಂದಿನ ಸಾಲಿನಲ್ಲಿ ಕೂತಿದ್ದವರೆಲ್ಲರೂ ಕುಡಿತಾ ಎಲ್ಲ ಮಾತಾಡ್ತಾ ಇರೋದ್ರೊಳಗೆ ಆಗಲೇ 10:30 ಆಗೇ ಹೋಯಿತು. ಇದೇ ರೀತಿ ಸಮಯ ಕಳೆದಿದ್ದೆ ಯಾವವರೆಗೂ ಗೊತ್ತಾಗಲೇ ಇಲ್ಲ. ಕೊನೆಗೆ ಎಲ್ಲರೂ ತಮ್ಮ ತಮ್ಮ ಲೋಟಗಳಲ್ಲಿರೋ ಕೊನೇ ಹನಿ ಏನಿತ್ತು ಅದನ್ನೆಲ್ಲ ಕೊನೆ ಎಲ್ಲ ಗುಟ್ಕರಿಸ್ಬಿಟ್ಟು ಎಲ್ಲರೂ ಊಟ ಮಾಡೋಕ್ಕೆ ಅಂತ ಎದ್ದು ಹೊರಗಡೆಗೆ ಬಂದರು. ಮುಂದೆ ಮುಂದೆ ಶ್ಯಾಮನಾಥ ಹೇಗೆ ಬರಬೇಕು ಅಂತ ಅವರಿಗೆ ಕರ್ಕೊಂಡು ಬರೋಕ್ಕೆ ರಸ್ತೆ ತೋರಿಸ್ತಾ ಇದ್ದಾನೆ. ಹಿಂದೆ ಅವರ ಚೀಫ್ ಆಫೀಸರ್ ಬರ್ತಿದ್ದಾರೆ, ಮತ್ತು ಅವ್ರ ಹಿಂದೆ ಬಂದಿರತಕ್ಕಂತಹ ಅತಿಥಿಗಳೆಲ್ಲರೂ ಬರ್ತಾ ಇದ್ದಾರೆ. ಯಾವಾಗ ಇವರು ಈ ಡೈನಿಂಗ್ ಹಾಲ್ಗೆ ಬಂದರೋ ಶ್ಯಾಮನಾಥ ಅಲ್ಲೇ ಒಂದು ರೀತಿ ಗಾಬರಿ ಪಟ್ಕೊಂಡು ನಿಂತ್ಕೊಂಡ್ರು. ಅವರು ಯಾವ ದೃಶ್ಯವನ್ನು ಅವರು ನೋಡಿದ್ರೋ ಅದು ನೋಡಿದ ತಕ್ಷಣ ಅವರಿಗೆ ಕಾಲು ಗಡಗಡ ಅಂತ ನಡೆದಕ್ಕೆ ಶುರು ಆಗೋಗ್ಬಿಡ್ತು. ಒಂದೇ ಒಂದು ಕ್ಷಣದಲ್ಲಿ ಅವ್ರು ಏನು ಕುಡಿದಿದ್ರೋ, ಆ ಯಾವ ಒಂದು ನಶೆ ಅವರಿಗೆ ಅಮಲು ಹತ್ತಿತ್ತೋ ಅದು ಒಂದೇ ಗಳಿಗೆಯಲ್ಲಿ ಇಳಿದೇ ಹೋಗ್ಬಿಡ್ತು. ಆ ಡೈನಿಂಗ್ ರೂಮ್ಗೆ ಪಕ್ಕದಲ್ಲಿದ್ದಂತಹ ಒಂದು ಕೊಠಡಿಯಲ್ಲೇ ಕೊಠಡಿ ಹೊರಗಡೆನೆ ಇವ್ರ ಅಮ್ಮನ ಕೂತ್ಕೊಂಡು ಕೂಡಿಸಿದ್ರಲ್ಲ ಆವಾಗಲೇ, ಅಲ್ಲೇ ತಾಯಿ ಕುರ್ಚಿ ಮೇಲೆ ಹೆಂಗಂದ್ರೆ ಹಾಗೆ ಕೂತಿದ್ದಾಳೆ. ಆದರೆ ಅವಳ ಎರಡು ಕಾಲುಗಳು ಕುರ್ಚಿಯ ಸೀಟಿನ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾಳೆ, ತಿರ್ಗಾ ಮತ್ತೆ ತೆಗೆದು. ಮತ್ತು ಅವಳ ತಲೆ ಬಲಭಾಗದಿಂದ ಎಡಭಾಗಕ್ಕೆ, ಎಡಭಾಗದಿಂದ ಬಲಭಾಗಕ್ಕೆ ಹಿಂಗೆ ಹಿಂಗೆ ಹಿಂದೆ ಮುಂದೆ ತೂಗಾಡ್ತಾ ಇದೆ. ಅವಳ ಬಾಯಿನಿಂದ ಗೊರಕೆ ಮಾತ್ರ ಜೋರಾಗಿ ಧ್ವನಿ ಹೊರಡ್ತಾನೆ ಇದೆ. ಯಾವಾಗ ಸ್ವಲ್ಪ ಹೊತ್ತು ತಲೆ
ಹಿಂಗೆ ಬಗ್ಗಿಸ್ಕೊಳ್ತಾಳೆ, ಮತ್ತೆ ತನ್ನನ್ನು ತಾನು ಎಚ್ಚರ ಮಾಡಿಕೊಂಡು ಇದು ಮಾಡ್ತಾಳೆ. ಆದರೂ ನಿದ್ದೆ ಮತ್ತೆ ಇಳಿಯುತ್ತೆ, ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ತಿರುಗ್ಕೊಡ್ತಾಳೆ, ಮತ್ತೆ ಅವಳು ಗೊರಕೆ ಹೊಡಿತಾನೇ ಇದ್ದಾಳೆ. ಹಾಗೆ ಒಂದು ಸಲ ಬೆಚ್ಚಿ ಬಿದ್ದು ಹಾಗೆ ನಿದ್ದೆಯಿಂದ ಕಣ್ಬಿಟ್ಟು ನೋಡ್ತಾಳೆ. ನೋಡಿದ್ರೆ ಅವಳಿಗೆ ಎಷ್ಟೇ ಅವಳು ಕಂಟ್ರೋಲ್ ಮಾಡಿಕೊಂಡ್ರು ಈ ತೂ ಕುಡಿಸಿ ತೂ ಕುಡಿಸಿ ತೂ ಕುಡಿಸಿ ಬೀಳ್ತಾನೆ ಇರ್ತಾಳೆ. ಅವಳ ಸೆರಗು ಈ ನಿದ್ದೆಯ ಒಂದು ಇದರಲ್ಲಿ ಮಂಪರ್ನಲ್ಲಿ ಹಿಂದಕ್ಕೆ ಜಾರಿ ಹೋಗ್ಬಿಟ್ಟಿರುತ್ತೆ, ಮತ್ತು ಅವಳ ಕೂದಲೆಲ್ಲ ಹರಿಕೊಂಡ್ಬಿಟ್ಟಿರುತ್ತೆ, ಮತ್ತು ಒಂದು ಅರ್ಧ ಮುಚ್ಕೊಂಡು ಅರ್ಧ ತೆರ್ಕೊಂಡಿರತಕ್ಕಂಥ ಆ ಕೂದಲುಗಳು ಕೆದರ್ಕೊಂಡು ಒಂದು ರೀತಿ ಅಸ್ತವ್ಯಸ್ತವಾದಂತಹ ರೀತಿಯಲ್ಲಿ ತಾಯಿ ಇರ್ತಾಳೆ. ನೋಡ್ತಾನೆ ಶ್ಯಾಮನಾಥಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ. ಅವನಿಗೇನು ಅನಿಸುತ್ತೆ ಅಂದರೆ ಅಮ್ಮನಿಗೆ ಎರಡು ಹೆಚ್ಚಿಬಿಟ್ಟು ಅವಳನ್ನು ಎತ್ತಿ ಬೇರೆ ಕೊಟ್ಟಿದ್ದೆ ತೊಗೊಂಡು ಹೋಗಿ ದೊಬ್ಬಿಡ್ಲಾ ನೂಕ್ಬಿಡ್ಲಾ ತೊಳ್ಬಿಡ್ಲಾ ಅಂತ ಅನ್ಕೊತಾನೆ. ಆದರೆ ಹಾಗೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ, ಕಾರಣ ಅವರ ಮುಖ್ಯ ಚೀಫ್ ಆಫೀಸರು ಹಿಂದೆನೇ ಇದ್ದರು, ಜೊತೆಗೆ ಬೇರೆ ಅತಿಥಿಗಳು ಕೂಡ ಎದುರುಗಡೆನೆ ಇದ್ದಿದ್ದರಿಂದ ಆ ರೀತಿ ಅವನಿಗೆ ಮಾಡೋದಕ್ಕೆ ಆಗಲಿಲ್ಲ. ತಾಯಿನ ನೋಡ್ತಾನೆ, ನಮ್ಮ ಭಾರತೀಯ ಆಫೀಸರುಗಳು ಬಂದಿದ್ರಲ್ಲ ಅವ್ರ ಹೆಂಡತಿರೆಲ್ಲರೂ ನಕ್ಬಿಟ್ರು. ಅಷ್ಟರಲ್ಲಿ ಆ ಆಫೀಸರು ಪಾಪ ನಿಧಾನವಾಗಿ ಹೇಳಿದ, ಪೂರ್ ಡಿಯರ್ ಅಂತ, ಪಾಪ ಅಸಹಾಯಕಳು ಅನ್ನೋ ಥರದಲ್ಲಿ ಹೇಳಿದ ಅವನು. ತಾಯಿ ಆಗ ಗಾಬರಿ ಈ ಮಾತನ್ನು ಕೇಳಿ ಗಾಬರಿಗೊಂಡು ಹೇಳ್ತಾಳೆ, ಅವಳ ಎದುರಿಗೆ ಎಷ್ಟೊಂದು ಜನರನ್ನು ನೋಡ್ಬಿಟ್ಟು ಅವಳಿಗೆ ಗಾಬರಿ ಆಗ್ಬಿಡುತ್ತೆ, ಅವಳಿಗೆ ಏನು ಮಾತಾಡೋಕ್ಕೆ ಆಗಲ್ಲ. ತಕ್ಷಣ ತನ್ನ ಸೆರಗನ ತಲೆ ಮೇಲೆ ಹೇಳ್ಕೊಂಡು ನಿಂತ್ಕೊತಾಳೆ. ಅವಳು ನೆಲದ ಕಡೆಗೆ ನೋಡ್ತಾ ಇರ್ತಾಳೆ, ಅವಳ ಕಾಲುಗಳು ಗಡಗಡಗಡ ನಡುಗುತ್ತಾ ಇರುತ್ತೆ, ಅವಳ ಕೈ ಬೆರಳುಗಳು ಕೂಡ, ಕಾಲು ನಡುಗುತ್ತಿದ್ರು ಕೈಗಳು ಕೂಡ ಗಡಗಡ ಬೆರಳುಗಳೆಲ್ಲ ನಡುಗುತ್ತಾ ಇರುತ್ತೆ. ತಾಯಿ ಆಗ ಇವನು, ಅಮ್ಮ ಹೋಗಿ ಮಲಕ್ಕೊಮ್ಮ, ಇಷ್ಟು ನಿದ್ದೆ ಬಂದರೂ ಯಾಕಮ್ಮ ಇಲ್ಲೇ ಕೂತಿದ್ಯಾ, ಇಷ್ಟೊತ್ತನಕ ಯಾಕೆ ಎದ್ದಿದ್ದೀಯಾ ಅಂತ ಒಂದು ತೋರಿಕೆಯ ಮಾತನ್ನು ಮಗ ಹೇಳ್ತಾನೆ. ಮತ್ತು ತನ್ನ ತಾಯಿಯನ್ನು ಒಂದು ರೀತಿ ಬೆದರಿಸತಕ್ಕಂತಹ ಕಣ್ಣಿನ ನೋಟದಲ್ಲೇ ಅವನು ನೋಡ್ತಾನೆ. ಆಗ ಶ್ಯಾಮನಾಥ್ ಏನು ಇವ್ರ ಚೀಫ್ ಆಫೀಸರು ಏನು ಹೇಳ್ಬಿಡ್ತಾರೋ ಏನು ಅಂದ್ಕೊಂಡ್ಬಿಡ್ತಾರೋ ಅಂತ ಅವ್ರ ಕಡೆಗೆ ತಿರುಗಿ ನೋಡ್ತಾನೆ. ಆ ಅಧಿಕಾರಿಗಳ ಮುಖದಲ್ಲಿ ಮುಗುಳ್ನಗು ಇತ್ತು. ಅವರು ನಿಂತ್ಕೊಂಡೇನೆ ಇವ್ರ ತಾಯಿಯನ್ನು ನೋಡಿದಾಗ ಹೇಳಿದ್ರು, ನಮಸ್ತೆ ಅಂತ. ತಾಯಿ ಹಿಂದೆ ಬಹಳ ಸಂಕೋಚದಿಂದ ಅವಳು ಹೆದರ್ಕೊಳ್ತಾನೆ. ತನ್ನ ಸೆರಗಿನ ಒಳಗಡೆ ಇರತಕ್ಕಂತಹ ಕೈಗಳನ್ನು ಜೋಡಿಸ್ಕೊಂಡು, ಅಂದರೆ ಅವಳು ಒಂದು ಕೈನಲ್ಲಿ ಮಾಲೆಯನ್ನು ಹಿಡ್ಕೊಂಡ್ಬಿಟ್ಟಿದ್ಲು, ಅದನ್ನು ಇದರಿಂದ ಹೊರಗೆ ತೆಗಿಯೋಕ್ಕಾಗಲಿಲ್ಲ, ಒಂದು ಕೈ ಮಾತ್ರ ಹೊರಗಡೆ ಬಿತ್ತು, ಅದನ್ನೇ ಜೋಡಿಸ್ಕೊ ಅವಳು ನೆಟ್ಟಿಗೆ ಸರಿಯಾಗಿ ಹೆಂಗೆ ನಮಸ್ಕಾರ ಮಾಡಬೇಕೋ ಆ ಥರ ನಮಸ್ಕಾರ ಕೂಡ ಅವಳಿಗೆ ಮಾಡೋಕ್ಕಾಗಲಿಲ್ಲ. ಅದು ಕೂಡ ಶ್ಯಾಮನಾಥ್ಗೆ ಈ ವಿಷಯದಲ್ಲೂ ಸ್ವಲ್ಪ ಬೇಸರನೇ ಆಯಿತು ತಾಯಿಯ ನಡವಳಿಕೆ. ಅಷ್ಟರಲ್ಲಿ ಅವರ ಅಧಿಕಾರಿಗಳು ತಮ್ಮ ಒಂದು ಬಲಗೈಯನ್ನು ಸೆಕೆಂಡ್ ಕೊಡೋದಕ್ಕೆ ತಾಯಿಗೆ ಮುಂದಕ್ಕೆ ಕೈ ನೀಡಿದರು. ತಾಯಿಗೆ ಅವರ ಅಮ್ಮನಿಗಂತೂ ತುಂಬ ಗಾಬರಿನೇ ಆಗೋಯಿತು. ಇವನು ಹೇಳಿದ, ಅಮ್ಮ ನೀನು ಅವ್ರ ಕೈಗೆ ಸೆಕೆಂಡ್ ಕೊಡಮ್ಮ ಅಂತ ಹೇಳಿದ. ಅವಳು ಹೇಗೆ ಸೆಕೆಂಡ್ ಕೊಡ್ತಾಳೆ, ಅವಳು ಏನು ಮಾಡಿದ್ಲು, ಅವಳು ಬಲಗೈನಲ್ಲಿ ಮಾಲೆಯನ್ನು ಇಟ್ಕೊಂಡು ಅವಳು ಸೆರಗು ಒಳಗೆ ಇಟ್ಕೊಂಡಿದ್ದರಿಂದ ಈಗ ಅವಳು ಎಡಗೈ ಒಂದೇ ಖಾಲಿ ಇತ್ತು. ಅವಳು ಗಾಬರಿನಲ್ಲಿ ಏನು ಮಾಡಿದ್ಲು, ತನ್ನ ಎಡಗೈನಲ್ಲೇ ಆ ಆಫೀಸರ್ಗೆ ಸೆಕೆಂಡ್ ಕೊಟ್ಬಿಟ್ಲು. ಇವನಿಗೆ ಒಳೊಳಗೇನೆ ಅವಳ ಮೇಲೆ ಅಷ್ಟು ಕೋಪ ಬರ್ತಿತ್ತು ಅಮ್ಮನ ಮೇಲೆ. ಈ ನಮ್ಮ ಭಾರತೀಯ ಅಧಿಕಾರಿಗಳು ಹೋಗಿದ್ರಲ್ಲ ಅವ್ರ ಹೆಂಡತಿರೆಲ್ಲ ಕಿಲ್ಕಿಲ್ಲ ಅಂತ ನಕ್ಬಿಟ್ರು. ಅಷ್ಟೇ ಅಲ್ಲ, ಹಿಂಗಲ್ಲಮ್ಮ, ಹಿಂಗೆ ಕೊಡಬಾರ್ದಮ್ಮ, ಎಡಗೈಲಿ ಕೊಡಬಾರ್ದಮ್ಮ, ಬಲಗೈಲಿ ಕೊಡಬೇಕು, ತೆಗಿ ನಿನ್ನ ಬಲಗೈನಿಂದ ನಮ್ಮ ಆಫೀಸರ್ಗೆ ಸೆಕೆಂಡ್ ಕೊಡು ಅಂತ ಹೇಳಿದ ಇವನು. ಅಷ್ಟರೊಳಗೆ ಅವ್ರ ಚೀಫು ತಾಯಿಯ ಎಡಗೈಯನ್ನೇ, ಅವಳು ಕೊಟ್ಟ ಎಡಗೈಯನ್ನೇ ಮತ್ತೆ ಮತ್ತೆ ಅಲ್ಲಾಡಿಸ್ತಾ, ಹೌ ಡು ಯು ಡೂ ಅಂತ ಕೇಳಿದ್ರು. ಕೇಳಮ್ಮ, ಅಮ್ಮ ಕೇಳ್ತಿದ್ದಾರಮ್ಮ, ಹೇಳಮ್ಮ ನಾನು ಚೆನ್ನಾಗಿದ್ದೀನಿ ಆರಾಮವಾಗಿದ್ದೀನಿ ಅಂತ ಹೇಳು ನೀನು ಅವರಿಗೆ ಅಂತ ಹೇಳಿಕೊಟ್ಟ.
ತಾಯಿಗೆ ತುಂಬ ಗಾಬರಿನೂ ಆಗೋಗ್ಬಿಡ್ತು. ಅದು ಏನೋ ಅವನು ಹೇಳ್ಕೊಟ್ಟ, ಅವಳು ಹಾಗೇನೆ ಏನೋ ಹೇಳಿದ್ಲು. ಅಮ್ಮ ಹೇಳ್ತಾ ಇದ್ದಾಳೆ, ಅವಳಿಗೆ ಅವಳು ಹೇಳಕ್ಕೆ ಸರಿಯಾಗಿ ಆಗದೆ ಹೋದಾಗ ಇವನು ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದಾನೆ. ಅಮ್ಮ ಹೇಳ್ತಾ ಇದ್ದಾಳೆ ನಾನು ಚೆನ್ನಾಗಿದ್ದೀನಿ ಅಂತ. ಆವಾಗ ಅವನು ಹೇಳ್ಕೊಡ್ತಾನೆ ಅವ್ರ ಅಮ್ಮನಿಗೆ, ಅಮ್ಮ ನೀನು ಹೇಳಮ್ಮ, ಹೌ ಡು ಯು ಡು ಅಂತ ನೀನು ಕೇಳಮ್ಮ ಅಂತ ಅಮ್ಮನಿಗೆ ಹೇಳ್ಕೊಳ್ತಾನೆ. ಬಹಳ ಸಂಕೋಚದಿಂದ ಅವಳು ಹೌ ಡು 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 ಅಂತ ಹೇಳ್ತಾಳೆ. ಮತ್ತೆ ಒಂದು ಸಲ ಹೇಳಿಬಿಟ್ಟು ಹೇಳಿದ ತಕ್ಷಣ ಮತ್ತೆ ಎಲ್ಲರೂ ಇವಳು ಸರಿಯಾಗಿ ಹೇಳ್ಕೊಟ್ಟಿದ್ದನ್ನು ಹೇಳದೆ ಇದ್ದಿದ್ದರಿಂದ ಎಲ್ಲರೂ ಮತ್ತೆ ಜೋರಾಗಿ ನಗ್ತಾರೆ. ಇದೇನಾಯಿತು, ಒಂದು ರೀತಿಯ ವಾತಾವರಣದಲ್ಲಿ ಒಂದು ತೆಳುವಾದಂತಹ ಒಂದು ಗಂಭೀರವಾದ ವಾತಾವರಣ ಸ್ವಲ್ಪ ತಿಳಿಯಾಯಿತು. ಸಾಹೇಬರ ಸ್ಥಿತಿಯನ್ನು ಅವರು ಇದನ್ನು ಅವರ ಅಧಿಕಾರಿಗಳು ಈ ಒಂದು ಸನ್ನಿವೇಶವನ್ನು ಅವರು ಮೇಂಟೈನ್ ಮಾಡಿಬಿಟ್ರು. ಜನರು ನಗ್ತಾನೆ ಇದ್ದರು, ಶ್ಯಾಮನಾಥ ಮನಸ್ಸಿನಲ್ಲೇ ಅವನಿಗೆ ಒಂದು ರೀತಿಯ ಕ್ಷೋಭೆ, ಏನೋ ಆಗಬಾರ್ದು ಆಗೋಗ್ಬಿಡ್ತೋ ಏನೋ ಅನ್ನೋ ರೀತಿ ಅವನಿಗೇನೋ ಒಂದು ಕೊರತೆ ಅವನ ಮನಸ್ಸಿನಲ್ಲಿ ಇದ್ದೇ ಇತ್ತು. ಅವರ ಆಫೀಸರು ಕೈಯಿಂದ ಅವರ ಅಮ್ಮನ ಕೈಯನ್ನು ಇನ್ನೂ ಬಿಡಲೇ ಇಲ್ಲ ಅವರು, ಅವರಿನ್ನೂ ಅವ್ರ ಕೈನಲ್ಲೇ ಇಟ್ಕೊಂಡಿದ್ರು. ಅವರ ಅಮ್ಮ ತುಂಬ ಸಂಕೋಚದಿಂದ ಸಂಕೋಚ ಪಡ್ತಾ ಇದ್ರು. ಆಗ ಅಧಿಕಾರಿಗಳ ಬಾಯಿಯಿಂದ ಈ ಕುಡಿದಿದ್ದಂತಹ ಶರಾಬಿನ ವಾಸನೆ ಬೇರೆ ಹೊರಗಡೆಗೆ ಬರ್ತಾ ಇತ್ತು. ಶ್ಯಾಮನಾಥ ಇಂಗ್ಲೀಷ್ನಲ್ಲಿ ಹೇಳ್ದ, ನಮ್ಮಮ್ಮ ಹಳ್ಳಿಯವಳು, ಅದಕ್ಕೆ ಅವಳ ಜೀವನ ಪರ್ಯಂತ ಹಳ್ಳಿಲೇ ಕಾಲ ಕಳೆದ್ಬಿಟ್ಲು, ಅದಕ್ಕೆ ನಿಮ್ಮ ಹತ್ರ ಅವಳಿಗೆ ನಾಚಿಕೆ ಮಾತಾಡೋಕ್ಕೆ ಅಂತ ಹೇಳ್ದ. ಸಾಹೇಬ್ರುಗೆ ಇವನು ಹೇಳಿದ ಉತ್ತರದಿಂದ ಅವರು ಒಂಥರ ಖುಷಿ ಪಟ್ಕೊಂಡು ಅವ್ರಿಗೆ ಖುಷಿ ಆದರು ಅಂತ ಕಾಣಿಸ್ತಾ ಇತ್ತು. ಅವ್ರು ಹೇಳಿದ್ರು, ನಿಜವಾಗ್ಲೂ ನನಗೆ ಹಳ್ಳಿ ಜನ ಅಂದರೆ ನನಗೆ ತುಂಬ ಇಷ್ಟ, ಹಾಗಾದರೆ ನಿಮ್ಮ ತಾಯಿಗೆ ಈ ಜನಪದ ಗೀತೆಗಳು ಹಳ್ಳಿಯ ಹಾಡುಗಳು ಇರುತ್ತಲ್ಲ ಅಲ್ಲಿನ ಕುಣಿತ ಡ್ಯಾನ್ಸು ಎಲ್ಲ ಬರ್ಬೋದಲ್ವಾ ನಿಮ್ಮ ಅಮ್ಮನಿಗೆ ಅಂತ ಹೇಳಿದ್ರು. ಈ ಅಧಿಕಾರಿಗಳ ಸಂತೋಷದಿಂದ ಅವರು ತಲೆ ಅಲ್ಲಾಡಿಸ್ತಾ ತಾಯಿಯನ್ನು ಒಂದು ರೀತಿ ಕೈಯನ್ನು ಹಿಡ್ಕೊಂಡು ದೃಷ್ಟಿಸಿ ಗಮನಿಸಿ ತಾಯಿಯ ಕಡೆನೆ ಅವರ ಅಮ್ಮನ್ನೇ ನೋಡ್ತಾ ಇದ್ರು ಈ ವಿಷಯ ಮಾತಾಡ್ತಾ. ತಾಯಿ ಸಾಹೇಬರು ಇವನು ಹೇಳ್ತಾ ಇದ್ದಾನೆ ತಾಯಿಗೆ, ಅಮ್ಮ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಯಾವ್ದಾರ ಹಾಡಂತೆ ನೀನು ಹೇಳು, ನಿಂಗೆ ಎಷ್ಟೊಂದು ಹಳೆ ಹಾಡೆಲ್ಲ ಬರುತ್ತಲ್ಲ, ನಿಂಗೆ ಎಷ್ಟು ನೆನಪಿದೆಯೋ ಯಾವ ಹಾಡು ನೆನಪಿದೆಯೋ ಅದೇ ಹಾಡನ್ನು ನೀನು ಹೇಳು ಅಂತ ತಾಯಿಗೆ ಅವನು ಹೇಳ್ತಾನೆ. ತಾಯಿ ನಿಧಾನವಾಗಿ ಹೇಳ್ತಾಳೆ, ಅಯ್ಯೋ ನಾನು ಯಾವ ಹಾಡು ಹೇಳೋ ಮಗು, ಅದೆಂಥ ಹಾಡು, ನಾನು ಹಾಡು ಯಾವ ಕಾಲ ಆಯಿತೋ ಅಂತ ಹೇಳ್ತಾಳೆ ಅವಳು. ಇಲ್ಲಮ್ಮ ಅತಿಥಿಗಳು ಹೇಳ್ತಾ ಇದ್ದರೆ ಅದನ್ನು ನಾವು ಆಗಲ್ಲ ಅಂತ ಹೇಳ್ಬಾರ್ದಮ್ಮ, ಅವ್ರು ಕೇಳಿದಾಗ ಹೇಳಬೇಕಮ್ಮ ಅಂತ ಹೇಳ್ತಾನೆ. ಇಲ್ಲದೆ ಇದ್ದರೆ ನಮ್ಮ ಅಧಿಕಾರಿಗಳಿಗೆ ಬೇಜಾರಾಗ್ಬಿಡುತ್ತೆ, ಅವ್ರು ಕೋಪಿಸ್ಕೊಂಡ್ಬಿಡ್ತಾರೆ ಅಷ್ಟೇ, ನೀನು ಹಾಡಿಲ್ಲ ಅಂತ ಹೇಳಿದ್ರೆ ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ ಅಂತ ತಾಯಿಗೆ ಮನವರಿಕೆ ಮಾಡಿಕೊಟ್ಟ. ಅಯ್ಯೋ ನಾನು ಏನು ಹೇಳು ಮಗು, ನನಗೇನು ಬರುತ್ತೋ ಅಂತಂದರೆ ಯಾವುದಾದ್ರೂ ಹಳೆಯದು ಏನು ನಿನಗೆ ನೆನಪು ಬರುತ್ತೋ ಅಂಥದ್ದು ಅದನ್ನೇ ಒಂದು ಎರಡು ಸಾಲು ಹಾಡು ತೋರಿಸ್ಬಿಡು ಇವಾಗ ಅಂತ ಹೇಳಿದ. ಈಗ ಭಾರತೀಯ ಅಧಿಕಾರಿಗಳು ಮತ್ತು ಅವರ ಸ್ತ್ರೀಯರು ಹೌದು ಹೌದು ಹಾಡಬೇಕು ನೀವು ಹಾಡಬೇಕು ಅವ್ರು ಕೇಳ್ತಿದ್ದಾರೆ ಅಂತ ಒಂದು ರೀತಿ ಚಪ್ಪಾಳೆಯನ್ನು ತಟ್ಟೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ತಾಯಿ ಈಗ ದೀನ ದೃಷ್ಟಿಯಿಂದ ಮಗನ ಕಡೆಗೆ ನೋಡ್ತಾ ಇದ್ಲು, ಆಮೇಲೆ ಪಕ್ಕದಲ್ಲೇ ನಿಂತಹ ಸೊಸೆಯ ಮುಖವನ್ನು ಕೂಡ ನೋಡಿದ್ಲು. ಅಷ್ಟರಲ್ಲಿ ಮಗ ಗಂಭೀರವಾಗಿ ಆದೇಶ ಆರ್ಡರ್ ಮಾಡಿಬಿಟ್ಟ. ಅವನು ಹೇಳಮ್ಮ ಅಮ್ಮ ಅಂದ. ಆ ಅಮ್ಮ ಅಂತ ಅವನು ಹೇಳಿದ್ರಲ್ಲೇ ನೀನು ಹೇಳಲೇಬೇಕು ಅಂತ ಹೇಳುವ ಸೂಚನೆ ಆ ಅಮ್ಮ ಶಬ್ದದಲ್ಲೇ ಅಡಗಿತ್ತು. ಇದಾದ ಮೇಲೆ ಅವಳಿಗೆ ಆಗತ್ತೆ ಆಗಲ್ಲ ಅನ್ನತಕ್ಕಂಥದ್ದಾಗಲಿ ಈ ಪ್ರಶ್ನೆ ಉತ್ತರ ಏನು ಅಲ್ಲಿಗೆ ಏನು ಅವಳಿಗೆ ಹೇಳೋಕ್ಕೆ ಅವಕಾಶವೇ ಇರಲಿಲ್ಲ. ತಾಯಿ ಕೂತ್ಕೊಂಡು ತನ್ನ ಕ್ಷೀಣವಾದ ದುರ್ಬಲವಾದಂತಹ ಧ್ವನಿಯಲ್ಲಿ ಯಾವುದೋ ಒಂದು ಈ ಮದುವೆಯ ಒಂದು ಸಂಪ್ರದಾಯದ ಹಾಡು, ಮದುವೆಗಳಲ್ಲಿ ಹಾಡೋ ಹಾಡನ್ನು ಒಂದು ಎರಡು ಮೂರು ಸಾಲನ್ನು ಹಾಡಿದ್ಲು. ಆ ಹಾಡನ್ನು ಕೇಳಿಬಿಟ್ಟು ಹಾಸ್ಯಮಯವಾದ ಆ ಹಾಡನ್ನು ಬೀಗರನ್ನು ಅಳಿಯೋ ಹಾಡೋದು ಅದನ್ನು ಕೇಳಿಬಿಟ್ಟು ಹೆಂಗಸರೆಲ್ಲನೂ ಭಾರತೀಯ ಹೆಂಗಸರೆಲ್ಲರೂ ಕಿಲ್ಕಿಲ್ಲ ಅಂತ ಜೋರಾಗಿ ನಟ್ಟರು.
ಈ 3 ಸಾಲು ಆದಮೇಲೆ ಅವಳಿಗೆ ಇನ್ನು ಮುಂದಕ್ಕೆ ಹಾಡಕ್ಕೆ ಆಗಲೇ ಇಲ್ಲ, ನಿಲ್ಲಿಸ್ಬಿಟ್ಲು. ಎಲ್ಲ ಆ ಡೈನಿಂಗ್ ಹಾಲ್ಗೆ ಊಟಕ್ಕೆ ಬಂದಂಥವ್ರು ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ತಾ ಇದ್ರು. ಈ ಇವರ ಅಧಿಕಾರಿಗಳಂತೂ ಎಷ್ಟೊತ್ತಾದ್ರೂ ಆ ತಟ್ತಾ ಇರೋ ಚಪ್ಪಾಳೆನ ನಿಲ್ಲಿಸ್ಲೇ ಇಲ್ಲ. ಈಗ ಒಂಥರ ಶಾಮನಾಥನಿಗೆ ಒಂದು ರೀತಿ ಖುಷಿಯಾಯಿತು. ತನ್ನ ಆಫೀಸರ್ ತುಂಬ ಸಂತೋಷಗೊಂಡು ಬಿಟ್ಟಿದ್ದಾರೆ, ಸುಪ್ರೀತರಾಗಿದ್ದಾರೆ, ಪ್ರಸನ್ನರಾಗಿದ್ದಾರೆ ಅಂತ. ಇವನಿಗೆ ಇದುವರೆಗೂ ಇದ್ದಂತಹ ಒಂದು ಇದು ಯಾವ ಒಂದು ಭೀತಿ ಮನಸ್ಸಿನಲ್ಲಿತ್ತು ಅದು ತನಗೆ ಒಂದು ಹೆಮ್ಮೆಯಾಗಿ ಅವನಿಗೆ ಈ ಒಂದು ಘಟನೆ ಬದಲಾವಣೆ ಆಯಿತು. ತಾಯಿ ಈ ಪಾರ್ಟಿನಲ್ಲಿ ಒಂದು ಹೊಸ ಝಲಕನ್ನೇ ಉಂಟು ಮಾಡಿಬಿಟ್ಲು, ಇದರ ಒಂದು ಇದನ್ನೇ ಬದಲಾಯಿಸ್ಬಿಟ್ಲು ಅಂತ, ಒಂದು ಡಂಗು ರೀತಿ ಎಲ್ಲರನ್ನು ಖುಷಿ ಮಾಡಿಬಿಟ್ಲು ಅಂತ ಇವನಿಗೂ ಸಂತೋಷ ಆಯಿತು. ಚಪ್ಪಾಳೆಯನ್ನು ತಟ್ತಾ ಇದ್ದಂತಹ ಸಾಹೇಬರು ಹೇಳಿದ್ರು, ಪಂಜಾಬಿನ ಹಳ್ಳಿಗಳಲ್ಲಿ ಏನು ವಿಶೇಷತೆಗಳು, ಅಲ್ಲಿನ ವಿಶೇಷ ಏನು ಅಂತ, ಏನು ಅಲ್ಲಿನ ಸ್ಪೆಷಲ್ ಐಟಮ್ ಏನು ಅನ್ನೋ ಥರದಲ್ಲಿ ಕೇಳಿದರು. ಆಗ ಶ್ಯಾಮನಾಥ ಸಂತೋಷದಿಂದ ಏನು ಅವನು ಹಾಗೆ ತನ್ನನ್ನೇ ತಾನು ಮರೆತ್ಕೊಂಡ್ಬಿಟ್ಟು ಹೇಳಿದ, ಬೇಕಾದಷ್ಟಿದೆ ಅಲ್ಲಿಂದ, ಒಂದು ಸೆಟ್ ವಸ್ತುಗಳನ್ನು ನಾನು ತೊಗೊಂಡು ಬಂದು ನಿಮಗೆ ಗಿಫ್ಟ್ ಕೊಡ್ತೀನಿ, ನಿಮಗೆ ಅದನ್ನೆಲ್ಲ ನೋಡಿದ್ರೆ ನಮ್ಮ ದೇಶೀಯ ಅಲ್ಲಿನ ಕೈ ಕೆಲಸ ಇದು ಪ್ರತಿಯೊಂದು ವಸ್ತುಗಳನ್ನು ನೋಡಿದ್ರೆ ನಿಮಗೇನೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳಿದ. ಆದರೆ ಸಾಹೇಬರು ತಲೆಯಲ್ಲಿ ಆಡ್ಕೊಂಡು ಇಂಗ್ಲೀಷ್ನಲ್ಲೇ ಹೇಳಿದ್ರು, ಇಲ್ಲ ನನಗೆ ಅಂಗಡಿನಲ್ಲಿ ಸಿಗುವಂತಹ ಸಾಮಾನೆಲ್ಲ ಯಾವುದು ಬೇಡ, ನಾನು ಆ ಥರ ಎಲ್ಲ ಯಾವುದನ್ನು ತರಿಸ್ಕೊಳ್ಳೋದಿಲ್ಲ. ಪಂಜಾಬಿಗಳ ಮನೆಗಳಲ್ಲಿ ಏನು ಮಾಡ್ತಾರೆ ಹೆಂಗಸರು ಸ್ವತಃ ಅವರ ಕೈಯಾರೆ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದರು. ಆಗ ಶ್ಯಾಮನಾಥ್ ಸ್ವಲ್ಪ ಯೋಚನೆ ಮಾಡ್ತಾ ಹೇಳಿದ, ಚಿಕ್ಕ ಚಿಕ್ಕ ಹೆಣ್ಮಕ್ಳು ಬೊಂಬೆಗಳು ಅದೆಲ್ಲ ಮಾಡ್ತಾರೆ, ಈ ಹೆಂಗಸರು ಕ್ರೋಷ ಕೆಲಸವನ್ನು ಅವರು ಈ ಟೇಬಲ್ ಕ್ಲಾತು ಕರ್ಟನ್ನು ಈ ಥರದ್ದೆಲ್ಲ ಕ್ರೋಷ ಹೆಣೆದು ಮಾಡ್ತಾರೆ ಕೈನಲ್ಲೇ ಅಂತ ಹೇಳಿದರು. ಹಾಗಾದ್ರೇನು ಕ್ರೋಷದಲ್ಲಿ ಅದೆಲ್ಲ ಹೆಣೆಯಕ್ಕಾಗುತ್ತಾ, ಹಾಗಂದರೆ ಏನು ಅಂತ. ಆಗ ಶ್ಯಾಮನಾಥು ಅದನ್ನು ಹಾಗಂದರೆ ಏನು ಅಂತ ಅವ್ರಿಗೆ ಯಾವ ಥರ ದಾರ ಇರುತ್ತೆ, ಯಾವ ಥರ ಸೂಜಿ ಇರುತ್ತೆ, ಅದರಲ್ಲಿ ಹೆಂಗೆ ಹೆಣಿತಾರೆ ಏನು ಅನ್ನೋದನ್ನು ಅವರಿಗೆ ಒಂದು ರೀತಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನು ಮಾಡಿದ. ಆಗ ಆದ್ರೂ ಅವನಿಗೆ ಪೂರ್ತಿ ಅದನ್ನ ನೆಟ್ಟಿಗೆ ಹೇಳೋಕ್ಕಾಗದೇ ಇದ್ದಾಗ ಅಮ್ಮನ ಕೇಳಿದ, ಅಮ್ಮ ಯಾವುದಾದ್ರೂ ಹಳೆ ಟೇಬಲ್ ಕ್ಲಾತು ಯಾವುದಾದ್ರೂ ಮನೇಲಿ ಇದೆಯಮ್ಮ ಅಂತ ಕೇಳಿದ. ತಾಯಿ ಸದ್ಯದೇ ಒಳಗಡೆ ಹೋದ್ಲು, ತನ್ನ ಒಂದು ಮುಂದೆ ರೂಮ್ನಲ್ಲಿ ಒಂದು ಇದ್ರ ಮೇಲೆ ಹಾಸ್ಕೊಂಡಿರುವಂಥ ಹಳೆ ಇದನ್ನು ಟೇಬಲ್ ಕ್ಲಾತನ್ನು ಹಿಡ್ಕೊಂಡು ಬಂದ್ಲು, ಮತ್ತು ಬಹಳ ತುಂಬ ಆಸಕ್ತಿಯಿಂದ ಅದನ್ನು ಅವರ ಅಧಿಕಾರಿ ನೋಡ್ತಾ ಇದ್ದ. ಅದು ಎಷ್ಟು ಹಳೇದಾಗ್ಬಿಟ್ಟಿತ್ತು ಅಂದರೆ ಅಲ್ಲಲ್ಲೇ ಅಲ್ಲಲ್ಲೇ ದಾರಗಳು ಕೂಡ ಬಿಟ್ಕೊಂಡ್ಬಿಟ್ಟಿತ್ತು, ಮತ್ತು ಯಾವ ಒಂದು ಬಟ್ಟೆಗೆ ಅದನ್ನು ಸೇರಿಸಿ ಜೋಡಿಸಿಟ್ಟಿದ್ರು ಅದು ಕೂಡ ಹರಿದು ಹೋಗತಕ್ಕಂತಹ ಸ್ಥಿತಿಯಲ್ಲೇ ಇತ್ತು. ಆದರೂ ಆ ಅಧಿಕಾರಿಗಳು ಅದನ್ನು ಭಾಳ ಇಂಟ್ರೆಸ್ಟಿಂದ ನೋಡ್ತಾ ಶ್ಯಾಮನಾಥ್ಗೆ ಹೇಳಿದ್ರು, ಇದು ಹರಿದು ಹೋಗಿದೆ, ಚೆನ್ನಾಗಿಲ್ಲ, ನಿಮಗೆ ನಾನು ಹೊಸದೇ ಒಂದನ್ನು ಮಾಡಿಸ್ಕೊಡ್ತೀನಿ ಅಂತ ಇವನು ಹೇಳಿದ. ನಿಮ್ಮ ಅಮ್ಮ ಮಾಡ್ಕೊಡ್ತಾರಾ ಅಂತ ಕೇಳಿದ. ಯಾಕೆ ಮಾಡ್ಕೊಡಲ್ಲ, ನಿಮ್ಗೆ ಎಂಥದ್ದು ಬೇಕು ಹೇಳಿ, ನಿಮ್ಗೆ ಯಾವುದು ಇಷ್ಟ ಅಂತ ಹೇಳಿ, ಅಂಥದ್ದನ್ನೇ ನಮ್ಮ ಅಮ್ಮ ಮಾಡ್ಕೊಳ್ಳದೆ ಇರ್ತಾಳಾ ಅಂತ ಇವನು ಹೇಳಿದ. ಅಮ್ಮ ಸುಮ್ಮನೆ ಇದ್ಲು, ಮತ್ತೆ ಹೆದರ್ಕೊಂಡು ಮೆತ್ತಿ ಹೇಳಿದ್ಲು, ಅಯ್ಯೋ ನನಗೆ ಈಗ ಸರಿಯಾಗಿ ಕಣ್ಣೇ ಕಾಣಿಸಲ್ವಲ್ಲೋ, ನನ್ನ ಈ ಸರಿಯಾಗಿ ಕಾಣಿಸ್ದೆ ಇರುವಂತಹ ಈ ಕುರುಡು ಕಣ್ಣಿಟ್ಕೊಂಡು ನಾನೇನೋ ನೋಡೋಕ್ಕಾಗುತ್ತೆ, ಇದೆಲ್ಲನೂ ನೋಡಿ ಈ ಇದು ಬಟ್ಟೆ ಮೇಲೆ ಹಾಕತಕ್ಕಂತಹ ಒಂದು ಕ್ರಾಸ್ ಸ್ಟಿಚ್ ಅಂತ ಆ ತರಹದ್ದೆಲ್ಲನೂ ಅವಳು ತುಂಬ ಹಾಕ್ತಿದ್ದು, ಈಗ ನನಗೆ ಅದೆಲ್ಲ ಹಾಕೋಕ್ಕೆ ಸರಿಯಾಗಿ ಕಾಣಿಸಲ್ವಲ್ಲೋ ಅಂತ ಹೇಳಿದ್ಲು. ಆದರೆ ಅಮ್ಮ ಮಾತೆ ಅರ್ಧ ಮಾತು ಆಡೋದ್ರೊಳಗೇನೆ ತಾಯಿಯ ಮಾತನ್ನು ಅಲ್ಲಿಗೇನೆ ಅವನು ತಡೆದುಬಿಟ್ಟು ಶ್ಯಾಮನಾಥ ಸಾಹೇಬ್ರ ಹತ್ರ ಹೇಳಿದ, ಖಂಡಿತ ಮಾಡಿಕೊಡ್ತಾಳಂತೆ, ಇದನ್ನು ನೋಡಿದ್ರೆ ನಿಮಗೆ ನಮ್ಮ ಅಮ್ಮ ಮಾಡಿಕೊಡೋದು ನೋಡಿದ್ರೆ ನಿಮ್ಗೆ ಖಂಡಿತ ಖುಷಿಯಾಗ್ಬಿಡುತ್ತೆ ಅಂತ ಅದನ್ನು ತಿರುಗಿಸಿ ಹೇಳಿಬಿಟ್ಟ ಅವನು. ಸಾಹೇಬರು ತಲೆಯನ್ನು ಅಲ್ಲಾಡಿಸಿದ್ರು, ಥ್ಯಾಂಕ್ಸ್ ಹೇಳಿಬಿಟ್ಟು ತನ್ನ ಕೈಗಳಿಂದ ಮತ್ತೆ ಶೇಕ್ಯಾಂಡನ್ನು ಕೊಟ್ಬಿಟ್ಟು ತನ್ನ ಊಟದ ಟೇಬಲ್ ಕಡೆಗೆ ಅವರೆಲ್ಲರೂ ಕೂಡ ತಲೆ ಅಲ್ಲಾಡಿಸ್ಕೊಂಡು ಖುಷಿಯಿಂದ ಅವರು ಊಟದ ಟೇಬಲ್ ಕಡೆಗೆ ಹೊರಟರು. ಉಳಿದ ಎಲ್ಲ ಅತಿಥಿಗಳು ಕೂಡ ಅವರನ್ನು ಅವ್ರ ಬೆನ್ನ ಹಿಂದೆನೆ ಅವರನ್ನೇ ಅನುಸರಿಸಿ ಹೋದರು.
ಯಾವಾಗ ಅತಿಥಿಗಳೆಲ್ಲರೂ ಕೂಡ ಕೂತ್ಕೊಂಡ್ರು, ತಾಯಿ ತನ್ನ ಎಲ್ಲರ ಕಣ್ಣನ್ನು ತಪ್ಪಿಸಿದ್ಲು, ತನ್ನ ಮೆತ್ತಿಗೆ ಎದ್ದು ಕುರ್ಚಿ ಮೇಲಿಂದ ಎದ್ದುಬಿಟ್ಟು ಎಲ್ಲರ ಕಣ್ಣು ತಪ್ಪಿಸಿ ತನ್ನ ಕೊಠಡಿ ಒಳಗಡೆಗೆ ಅವಳು ಹೊರಟೋಗ್ಬಿಟ್ಲು. ಆದರೆ ಕೊಠಡಿಯಲ್ಲಿ ಕೂತ್ಕೊಳ್ಳೋ ಅಷ್ಟರೊಳಗೇ ಅವಳ ಕಣ್ಣಲ್ಲಿ ಡಬ 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 ಕಣ್ಣಲ್ಲಿ ನೀರು ಹರಿತಾ ಇದೆ. ಅವಳು ತಾನು ಹೊದ್ದುಕೊಂಡಂತಹ ದುಪ್ಪಟ್ಟದಲ್ಲಿ ಮತ್ತೆ ಮತ್ತೆ ಅದನ್ನು ಒರೆಸ್ಕೊಳ್ತಾನೆ ಇಲ್ಲ. ಅವಳಿಗೆ ಒಳಗಿಂದ ಉಕ್ಕಿ ಉಕ್ಕಿ ಅಳು ಅನ್ನತಕ್ಕಂಥದ್ದು ಹೇಗೆ ಅಂದರೆ, ಎಷ್ಟು ವರ್ಷಗಳಿಂದ ಅವಳು ಈ ಅಳುನ ತಡ್ಕೊಂಡಿದ್ಲೋ ಆ ಅಳು ಎಲ್ಲ ಒಂದೇ ಸಲ ನಾನು ಈಗಲೇ ಬಂದ್ಬಿಡ್ತೀನಿ ಅನ್ನೋ ಥರ ಉಕ್ಕಿ ಉಕ್ಕಿ ಬರ್ತಾ ಇತ್ತು. ಅವಳು ತನ್ನ ತನ್ನ ಮನಸ್ಸಿಗೆ ಎಷ್ಟೋ ನಾನು ಅಳಬಾರ್ದು ಅಳಬಾರ್ದು ಅಂತ ಅನ್ಕೊಂತಾನೆ ಇದ್ಲು. ಆಮೇಲೆ ಅಳೋದು ನಿಲ್ಲಿ ಅಂತ ಭಗವಂತನ ಹೆಸರನ್ನ ಜ್ಞಾಪಿಸ್ಕೊಂಡ್ರು. ಮನಸ್ಸಿನಲ್ಲಿ ಅಂದ್ರೆ ನನ್ನ ಮಗು ದೀರ್ಘಾಯುಷ್ಯಾಗಿರಲಿ ದೇವರೇ ಅಂತ ಪ್ರಾರ್ಥನೆ ಮಾಡಿಕೊಂಡ್ಲು. ಮತ್ತೆ ತನ್ನ ಕಣ್ಣನ್ನು ಮುಚ್ಕೊಂಡ್ಲು. ಆದರೂ ಕೂಡ ಈ ಕಣ್ಣೀರು ಹೇಗೆ ಅಂದರೆ, ಮಳೆಗಾಲದಲ್ಲಿ ಸುರಿಯೋ ನೀರಿನ ಹಾಗೆ ಅವಳ ಹೃದಯದಲ್ಲಿ ಅಡಗಿಸಿಟ್ಕೊಂಡಂತಹ ಒಂದು ವೇದನೆ ಅನ್ನೋದು ಕಣ್ಣೀರಾಗಿ ಕೋಡಿ ಹರಿಯೋದಕ್ಕೆ ಶುರು ಆಗ್ಬಿಡ್ತು. ಅರ್ಧ ರಾತ್ರಿಯ ಸಮಯ ಆಗಿತ್ತು. ಅತಿಥಿಗಳೆಲ್ಲ ಊಟ ಮಾಡಿಕೊಂಡು ಒಬ್ಬರಾದ್ಮೇಲೆ ಒಬ್ಬರು ಹೊರಡ್ತಾ ಇದ್ದರು. ತಾಯಿ ಗೋಡೆಗೆ ಹೊರಕೊಂಡು ಕೂತಿದ್ಲು. ಅವಳು ಗೋಡೆಯನ್ನೇ ದೃಷ್ಟಿಸಿ ನೋಡ್ತಾ ಇದ್ಲು. ಮನೆಯ ವಾತಾವರಣ ನಿಶ್ಶಬ್ದ ಆಗ್ತಾ ಬಂತು. ಹೊರಗಡೆ ಬೀದಿಯಲ್ಲೂ ನಿಶ್ಶಬ್ದತೆ ಇತ್ತು. ಈ ಶ್ಯಾಮನಾಥನ ಮನೆ ಒಳಗಡೆ ಅಲ್ಲೂ ಯಾರು ಜನರ ಮಾತು ಕೇಳುತ್ತಿಲ್ಲ. ಕೇವಲ ಅಡುಗೆ ಮನೆಯಲ್ಲಿ ಪ್ಲೇಟ್ ತೊಳಿತಾ ಇರೋ ಶಬ್ದ ಮಾತ್ರ ಬರ್ತಾ ಇತ್ತು. ಆಗ ತಾಯಿಯ ಕೊಠಡಿಯ ಬಾಗಿಲನ್ನು ಜೋರಾಗಿ ಡಬ ಡಬ ಬಡಿದ ಮಗ. ಅಮ್ಮ ಬಾಗಿಲು ತೆಗಿ ಅಂತ. ತಾಯಿಗೆ ಹಾಗೆ ತನ್ನನ್ನು ಮರೆತುಕೊಂಡು ಏನೋ ಹತ್ಕೊಂತಿದ್ಲು. ಅವಳ ಹೃದಯದ ಈಗ ಒಂದು ರೀತಿ ಗಾಬರಿ ಆಗೋಯಿತು. ಅವಳಿಗೂ ಭಯ ಆಯಿತು, ಇನ್ನೇನಾಗ್ಬಿಡುತ್ತೋ ಅಂತ ಗಾಬರಿ ಪಟ್ಟುಕೊಂಡೇ ಇದ್ಲು. ಅಯ್ಯೋ ತಿರಾ ನನ್ನಿಂದ ಇನ್ನೇನಪ್ಪ ತಪ್ಪಾಗೋಯ್ತು, ನಾನೇನು ತಪ್ಪು ಮಾಡ್ಬಿಟ್ಟೆ ಇವಾಗ ಅಂದ್ಕೊಂಡ್ಲು. ತಾಯಿ ಎಷ್ಟು ಹೊತ್ತಿಂದ ತನ್ನನ್ನು ತಾನೇ ನಾನು ಹೀಗಿರಬಾರ್ದು ಮಾಡಬಾರ್ದಾಗಿತ್ತು ಇದರಿಂದ ಏನಾಯಿತು ಅಂತ ತನಗೆ ತಾನೇ ಅವಳು ತನ್ನನ್ನು ಬೈಕೊಂತ ಇದ್ಲು. ಆದ್ದರಿಂದ ಯಾತಕ್ಕ ನಿದ್ದೆ ಬಂದುಬಿಡ್ತು, ನನಗೆ ಗೊತ್ತಿಲ್ಲದೆ ನಾನು ಯಾಕಲ್ಲಿ ತೂ ಕುಡಿಸ್ಬಿಟ್ನೋ ಏನೋ, ನಾನು ಗೊರಕೆ ಹೊಡೆದ್ಬಿಟ್ನಲ್ಲ, ನನ್ನ ಮಗ ನನ್ನನ್ನು ಕ್ಷಮಿಸ್ತಾನೋ ಇಲ್ವೋ, ಈಗೇನು ಬೈದು ಬಿಡ್ತಾನೋ ಅಂತ ಎದ್ದು ಮೆತ್ತಿಗೆ ಬಾಗಿಲನ್ನು ಅವಳು ತೆಗೆದ್ಲು. ಬಾಗಿಲು ತೆಗೀತಾ ಇದ್ದಂಗೆ ಶ್ಯಾಮನಾಥ ತೂರಾಡಿಕೊಂಡೆ ಮುಂದೆ ಬಂದ. ತಾಯಿಯನ್ನು ಆಲಿಂಗನ ಮಾಡಿಕೊಂಡ. ಓ ಅಮ್ಮ ನೀನು ಇವತ್ತು ಎಷ್ಟು ಚೆನ್ನಾಗಿ ನಮ್ಮ ಪಾರ್ಟಿಗೆ ಒಂದು ಹೊಸ ವೈಖರಿನೇ ತಗೊಂಡು ಬಂದುಬಿಟ್ಟೆ ನೀನು. ನಾನು ಬೆಳಗ್ಗೆ ನಮ್ಮ ಅಧಿಕಾರಿಗಳಿಗಂತೂ ನಿನ್ನ ಬಗ್ಗೆ ವಿಪರೀತವಾದಂತಹ ಹೆಮ್ಮೆ ತುಂಬ ನಿನ್ನನ್ನು ಮೆಚ್ಕೊಂಡ್ಬಿಟ್ಟಿದ್ದಾರೆ ಹಾಯ್ ಅಮ್ಮ ಅಂತ ಬಹಳ ತನ್ನ ಸಂತೋಷವನ್ನು ಅವನು ತಾಯಿನ ಆಲಿಂಗನ ಮಾಡಿಕೊಂಡು ಅಭಿವ್ಯಕ್ತಿಪಡಿಸ್ತಾನೆ. ತಾಯಿಯ ಒಂದು ಸಣ್ಣದಾದಂತಹ ಶರೀರ ಮುದುಡಿ ಹೋಗ್ತಾ ಇದೆ. ಮಗನ ಆಲಿಂಗನದಲ್ಲಿ ಅವಳು ಕಾಣಿಸ್ದೇ ಇರೋ ಹಾಗೆ ಬಚ್ಚಿಟ್ಕೊಂಡ್ಬಿಟ್ಟಿರೋ ಥರ ಸೇರ್ಕೊಂಡ್ಬಿಟ್ಟಿರ್ತಾಳೆ ಅವನಿಗೆ ಅವನ ಆಲಿಂಗನದಲ್ಲಿ. ತಾಯಿಯ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ಬರುತ್ತೆ. ಅವಳು ಒರೆಸ್ಕೊಳ್ತಾ ನಿಧಾನವಾಗಿ ಹೇಳ್ತಾಳೆ, ಮಗು ನನ್ನನ್ನು ಹರಿದ್ವಾರಕ್ಕೆ ಕಳಿಸ್ಬಿಡು, ನಾನು ಎಷ್ಟು ದಿವಸದಿಂದ ನಿನ್ನನ್ನು ಕೇಳ್ತಾ ಇದ್ದೀನೋ ಅಂತಂದು. ಈಗ ಶ್ಯಾಮನಾಥ ಸಂತೋಷದಲ್ಲಿದ್ದವನು, ತನ್ನ ಅವನ ಸಂತೋಷ ಅಲ್ಲಿಗೆ ಮುಗೀತೋ ಏನೋ ಅನ್ನೋ ಥರ ಅವನು ಅಸಹಾಯಕನಾಗಿ ಮತ್ತೆ ತನ್ನ ಮಾತನ್ನು ಅವನು ಹೇಳಿದ. ತನ್ನ ಆಲಿಂಗನದಲ್ಲಿರತಕ್ಕಂತಹ ತಾಯಿಯನ್ನು ಬಿಟ್ಬಿಟ್ಟು ಹೇಳಿದ. ಏನು ಹೇಳಿದೆ, ತಿರ್ಗಾ ನಿನ್ನ ಹಳೆ ರಾಗ ಶುರು ಮಾಡಿಬಿಟ್ಟಿಯ ನೀನು ಅಂತ ಕೇಳಿದ. ಶ್ಯಾಮನಾಥನಿಗೆ ಕೋಪ ಜಾಸ್ತಿ ಆಗ್ತಾ ಇತ್ತು. ಆದ್ದರಿಂದ ಅವನು ಆ ರೀತಿ ಮಾತಾಡ್ತಾ ಇದ್ದ, ನೀನು ನನಗೆ ಕೆಟ್ಟ ಹೆಸರು ತರಬೇಕು ಅಂತೀಯ ನೀನು. ಪ್ರಪಂಚದವರೆಲ್ಲ ಮಗ ಅಮ್ಮನ ತನ್ನ ಹತ್ರ ಇಟ್ಕೊಳ್ಳಿಲ್ಲ ಎಲ್ಲೋ ತಳ್ಳಿಬಿಟ್ಟ ಅಂತ ಬೇರೆಯವರೆಲ್ಲ ನನ್ನನ್ನು ಅನ್ಬೇಕು, ಆ ಮಾತು ನನಗೆ ಬರಬೇಕು ಅನ್ನೋದು ನಿನ್ನ ಇಷ್ಟನಾ ಅಂತ ಕೇಳ್ತಾನೆ. ಇಲ್ಲ ಮಗು, ನೀನು ಸೊಸೆ ಇಬ್ಬರೂ ಸಂತೋಷವಾಗಿರಿ, ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀವಿರಲಿ. ನಾನು ನನ್ನ ವಯಸ್ಸಿನಲ್ಲೆಲ್ಲ ತಿನ್ಬೇಕಾದ ತಿಂದಾಯಿತು, ಊಟಾಯಿತು ತೊಟ್ಟಾಯಿತು ಎಲ್ಲ ಆಯಿತು, ಈಗ ಇಲ್ಲಿದ್ದು ತಾನೇ ನಾನು ಏನು ಮಾಡ್ತೀನಿ, ಇನ್ನು ನಂದು ಉಳಿದಿರೋದು ಇನ್ನು ಸ್ವಲ್ಪ ದಿವಸದ ಜೀವನ,
ಅದನ್ನು ನಾನು ಭಗವಂತನ ಸ್ಮರಣೆ ಮಾಡಿಕೊಂಡು ನಾನು ಅಲ್ಲೇ ಹರಿದ್ವಾರದಲ್ಲೇ ಇದ್ಬಿಡ್ತೀನಿ ಕಣೋ, ಕಳಿಸ್ಬಿಡೋ ಅಂತ ಈಗಲೂ ಕೇಳಿದ್ಳು. ನೀನು ಹೊರಟೋಗ್ಬಿಟ್ರೆ ಅವರಿಗೆ ಆ ಟೇಬಲ್ ಕ್ಲಾ ಮೇಲೆ ಹಾಕುವಂಥ ಹಾಸನ್ನು ಯಾರು ಹೆಣೆದು ಕೊಡೋ ಅಂತವರು, ಅವರು ಹೇಳಿದ್ದಾರೆ ನೀನು ಯಾವಾಗ ಅದನ್ನು ಮಾಡೋದಕ್ಕೆ ಶುರು ಮಾಡ್ತೀಯೋ ಆವಾಗ ಅದನ್ನು ಅವರು ನೋಡೋಕ್ಕೂ ಬರ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ನೀ ಮಾಡಿಕೊಡ್ತೀನಿ ಅಂತ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅಯ್ಯೋ ನನ್ನ ಕಣ್ಣು ಕಾಣಿಸಲ್ವಲ್ಲೋ, ನಾನು ಹೆಂಗೋ ಅದನ್ನೆಲ್ಲ ಮಾಡಲಿ ಅಂತ, ಬೇಕಾದರೆ ನೀನು ಅಲ್ಲ ಎಲ್ಲ ಬೇರೆಯವ್ರ ಹತ್ರ ಮಾಡಿಸು ಇಲ್ಲ ರೆಡಿಮೇಡ್ ತೊಗೊಂಬಂದು ಕೊಟ್ಬಿಡೋ ಅಂತ ಹೇಳ್ತಾಳೆ. ತಾಯಿಗೆ ಇವನಂತಾನೆ, ಏನು ನನಗೆ ಮೋಸ ಮಾಡ್ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀಯಾ, ಏನು ನನ್ನ ಕೆಲಸ ಆಗಬೇಕು ಅದು ಆ ಕೆಲಸನ ನೀನು ಹಾಳು ಮಾಡಬೇಕು ಅಂದ್ಕೊಂಡ್ಬಿಟ್ಟಿದೀಯಾ, ನಿನಗೆ ಗೊತ್ತಿಲ್ಲ ನಿನಗೆ ಈಗ ಅಧಿಕಾರಿಗಳು ತುಂಬ ಸಂಪ್ರೀತರಾಗಿದ್ದಾರೆ, ನನಗೆ ಅವ್ರು ಖುಷಿಯಾದರೆ ಅವರು ಅವ್ರ ಗುಡ್ ವಿಲ್ ಚೆನ್ನಾಗಿರಬೇಕು, ಅವರು ಅವ್ರ ಖುಷಿ ಇದ್ದರೆ ನನಗೆ ಪ್ರೋಗ್ರೆಸ್ ಆಗುತ್ತೆ, ನನಗೆ ದೊಡ್ಡ ದೊಡ್ಡ ಹುದ್ದೆಗಳು ಸಿಗುತ್ತೆ ಅಂತ ಹೇಳಿದ ಅವನು. ತಾಯಿ ಸುಮ್ಮನಾಗ್ಬಿಟ್ಲು, ಮತ್ತೆ ಮಗನ ಕಡೆ ನೋಡ್ತಾ ಹೇಳಿದ್ಲು, ಹಾಗಾದರೆ ನಾನು ಅದನ್ನು ಹೆಣೆದು ಕೊಟ್ಟರೆ ನಿನಗೆ ಇನ್ಕ್ರಿಮೆಂಟ್ ಬರುತ್ತೆ, ದೊಡ್ಡ ಪೋಸ್ಟು ಸಿಗುತ್ತೆ ಮಗು, ಹಾಗಾದರೆ ಆ ಅಧಿಕಾರಿಗಳು ನಿನ್ನನ್ನು ಇನ್ನೂ ಮೇಲ್ ಹುದ್ದೆಗೆ ನಿನ್ನನ್ನು ಏರಿಸ್ತಾರ ಅಂತ. ಏನು ಹೇಳಿದೆ ಅಂತ ಅವ್ರು ಏನು ಹೇಳಿದ್ರು, ಇವಾಗ ನಿನಗೆ ದೊಡ್ಡ ಪೋಸ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಾ ಅಂತ ಕೇಳ್ತಾಳೆ. ಹೇಳಿಲ್ಲ, ಆದರೆ ನೋಡಿದ್ರೆ ಗೊತ್ತಾಗುತ್ತೆ ಅವರು ತುಂಬ ನನ್ನ ಬಗ್ಗೆ ಅವ್ರಿಗೆ ತುಂಬ ಒಳ್ಳೆಯ ಅಭಿಪ್ರಾಯ ಬಂದಿದೆ, ಅವರು ಸಂಪ್ರೀತರಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು. ಯಾವಾಗ ನಿನ್ನ ತಾಯಿ ಆ ಟೇಬಲ್ ಕ್ಲಾತ್ ಮಾಡ್ತಾಳೋ ಆವಾಗಲೂ ನಾನು ಕರಿಬೇಕು, ನಾನು ಅವಳು ಹೆಂಗೆ ಮಾಡ್ತಾಳೆ ಅನ್ನೋದನ್ನು ಬಂದು ಆವಾಗವಾಗ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳಿದ್ದಾರೆ ಅವರು. ನಮ್ಮ ಅಧಿಕಾರಿಗಳು ತುಂಬ ಖುಷಿಯಾಗಿದ್ದಾರೆ ನಿನಗೆ, ಅದರಿಂದ ನನಗೆ ಇನ್ನೂ ದೊಡ್ಡ ಉದ್ಯೋಗ ಖಂಡಿತ ಸಿಗುತ್ತೆ, ಆವಾಗ ನಾನು ದೊಡ್ಡ ಆಫೀಸರ್ ಆಗಿಬಿಡ್ತೀನಿ ಗೊತ್ತಾ ನಿಮಗೆ ಅಂತ ಹೇಳ್ತಾನೆ. ತಾಯಿಯ ಮುಖದ ಒಂದು ಬಣ್ಣವೇ ಬದಲಾವಣೆ ಆಗಿಬಿಡುತ್ತೆ, ನಿಧಾನವಾಗಿ ಆ ಸುಕ್ಕಿನಿಂದ ಕೂಡಿದಂತಹ ಆ ಮುಖ ಈಗ ಅರಳುತ್ತೆ, ಕಣ್ಣುಗಳಲ್ಲಿ ಒಂದು ರೀತಿಯ ಚೈತನ್ಯ ಅನ್ನತಕ್ಕಂಥದ್ದು ಅವಳ ಕಣ್ಣಿನಲ್ಲಿ ಈಗ ಮತ್ತೆ ಕಾಣಿಸತೊಡಗುತ್ತೆ. ಹಾಗಾದರೆ ನಿನಗೆ ಉನ್ನತ ಹುದ್ದೆ ಪ್ರೋಗ್ರೆಸ್ಸು ಇನ್ಕ್ರಿಮೆಂಟು ಎಲ್ಲ ಸಿಕ್ಬಿಡುತ್ತಾ ಮಗು ಅಂತ ಕೇಳ್ತಾಳೆ. ಅಮ್ಮ ಎಲ್ಲ ಆಗದೆ ಏನಮ್ಮ ಆಗುತ್ತೆ, ನಮ್ಮ ಅಧಿಕಾರಿಗಳು ಸಂಪ್ರೀತರಾಗಿದ್ದರೆ ಅವರನ್ನು ಖುಷಿಯಾಗಿ ಅವರನ್ನು ನಾವೊಂದು ಸರಿಯಾದಂತಹ ಒಂದು ಅವ್ರನ್ನ ಖುಷಿ ಪಡಿಸೋ ತರಹ ನಾವು ನಡ್ಕೊಂಡ್ಬಿಟ್ರೆ ಇದೆಲ್ಲ ಆಟೋಮೆಟಿಕ್ಕಾಗಿ ತಾನೇ ಆಗುತ್ತೆ, ನೀನೇನು ಅಂದ್ಕೊಂಡ್ಬಿಟ್ಟಿದೀಯಾ. ಆದರೆ ಅವರನ್ನು ಇನ್ನೂ ಪುಸ್ಲಾಯಿಸೋ ಅಂತಹ ಬೇರೆಯವ್ರಿಗೆ ಅವಕಾಶ ನಾವು ಕೊಡಬಾರ್ದು ಗೊತ್ತಾ, ನಾವೇ ಅದನ್ನು ಅದರ ಲಾಭ ತಗೋಬೇಕು ಅಂತ ತಾಯಿಗೆ ಹೇಳ್ತಾನೆ ಅವನು. ಅವಾಗ ತಾಯಿ ಹೇಳ್ತಾಳೆ, ಹಾಗಾದರೆ ನಾನು ಮಾಡಿಕೊಡ್ತೀನೋ ಮಗು, ನನ್ನ ಕೈನಿಂದ ಹೆಂಗೆ ಮಾಡಿಕೊಡೋಕ್ಕಾಗುತ್ತೋ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಆದಷ್ಟು ಚೆನ್ನಾಗಿ ಮಾಡಿಕೊಡ್ತೀನಿ, ನಾನೇ ಮಾಡಿಕೊಡ್ತೀನಿ ಅಂತ ತಾಯಿ ಹೇಳ್ತಾಳೆ. ಅಮ್ಮ ಆಗ ಮಗನಿಗೆ ಮಗನ ಭವಿಷ್ಯ ಉಜ್ವಲವಾಗಬೇಕು ಅನ್ನೋದು ತಾಯಿಯ ಹೃದಯದ ಒಂದು ರೀತಿಯ ಅಪೇಕ್ಷೆಯಾಗಿರುತ್ತೆ, ಕಾಮನೆಯಾಗಿರುತ್ತೆ. ಆದ್ದರಿಂದ ಅವಳು ಮಗನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ತನ್ನ ಕೈಲಿ ಆಗದೆ ಹೋದರೂ ಕೂಡ ತಾನು ಅದನ್ನು ಮಾಡಿಕೊಡ್ತೀನಿ ಅಂತ ಮಗನಿಗೆ ಆಶ್ವಾಸನೆಯನ್ನು ಕೊಡ್ತಾಳೆ. ಆಗ ಮಿಸ್ಟರ್ ಶ್ಯಾಮನಾಥ್ ಅವರು ಹೇಳ್ತಾರೆ, ಹೋಗು ಇವಾಗ ಮಲಕ್ಕೋ ಹೋಗು ಅಂತ ಹೇಳಿ ಏನೋ ಒಂದು ರೀತಿ ಖುಷಿಯಾಗಿ ಅವರು ತಮ್ಮ ಕೊಠಡಿಗೆ ಹೊರಟು ಹೋಗ್ತಾರೆ. ಇಷ್ಟು ಹೊತ್ತು ನಾವು ಅಧಿಕಾರಿಗೆ ಔತಣ ಅನ್ನೋ ಕಥೆಯನ್ನು ನಾವು ಕೇಳಿದ್ವಿ. ಈ ಕಥೆಯನ್ನು ಕೇಳಿದಾಗ ಈ ಅಧಿಕಾರಿಗಳನ್ನು ಪುಸಲಾಯಿಸಿ ಲಾಭ ಪಡೆಯತಕ್ಕಂತಹ ಪ್ರವೃತ್ತಿಯ ಜನ ಬೇಕಾದಷ್ಟು ಜನ ಇರ್ತಾರೆ. ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳತಕ್ಕಂಥ ಒಂದು ನಡತೆನೆ ಅವರಲ್ಲಿ ಮಾಯ ಆಗ್ಬಿಡುತ್ತೆ. ಕೈಲಾಗದ ತಾಯಿಯನ್ನು ತನ್ನ ಅಧಿಕಾರಿಯನ್ನು ಸಂತೃಪ್ತಿ ಪಡಿಸೋಕ್ಕೆ ಅಸಹಾಯಕಳಾದ ತಾಯಿಯ ಮೇಲೆ ಜಬರ್ದಸ್ತು ಮಾಡತಕ್ಕಂತಹ ಮಗನ ಈ ನಡತೆಯನ್ನು ನೋಡಿದಾಗ ಹೇಗೆ ಯಾವುದು ಒಂದು ಒಳ್ಳೆಯದು ಕೆಟ್ಟದ್ದು ಹೇಗೆ ನಡ್ಕೋಬೇಕು
ಯಾವುದು ಸರಿ ತಪ್ಪು ಅನ್ನೋದು ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಮಕ್ಕಳಲ್ಲಿ ಈ ಮನೋಭಾವನೆಯೇ ಮಾಯ ಆಗ್ಬಿಟ್ಟಿದೆಯಾ ಅನ್ ಯೋಚನೆ ಮಾಡಿದಾಗ ನಿಜವಾಗ್ಲೂ ಒಂದು ರೀತಿಯ ಸರಿಯೋ ತಪ್ಪೋ ಗೊತ್ತಿಲ್ಲ, ಒಂದು ರೀತಿಯ ಆಶ್ಚರ್ಯ ಅಂತೂ ಖಂಡಿತ ಹಾಗೆ ಆಗತ್ತೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.